ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಗುರುಮಹಾರಾಜರು ತಮ್ಮ ಪಥವನ್ನು ಬದಲಾವಣೆ ಮಾಡಿದ್ದಾರೆ ಮಕರ ರಾಶಿಯಿಂದ ಕುಂಭ ರಾಶಿಗೆ ಬಂದಿದ್ದಾರೆ ನೀಚ ರಾಶಿಯಿಂದ ಎಲ್ಲ ಒಂದು ಕಡೆ ಶನಿಯ ರಾಶಿ ಅಲ್ವಾ ಶನಿಯ ಮೂಲ ತ್ರಿಕೋನ ರಾಶಿಗೆ ಯಾರು ಬಂದಿದ್ದಾರೆ ಈಗ ಗುರು ಬಂದುಬಿಟ್ಟಿದ್ದಾನೆ ಸೊ ಗುರು ಏನೆಲ್ಲ ಮಾಡ್ತಾನೆ ಅಲ್ವಾ ಗುರು ಮಹಾರಾಜರು ಏನೆಲ್ಲ ನಿಮಗೆ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡಿ ಅದರ ಬಗ್ಗೆ ನಿನ್ನೆ ಕರ್ಕಾಟಕ ರಾಶಿ ಅಲ್ಲಿ ಕರ್ಕಾಟಕ ರಾಶಿ ಮತ್ತು ಕರ್ಕಟಕ ಲಗ್ನದವರಿಗೆ ಹೇಳಿಕೊಟ್ಟಿದೆ ಇವತ್ತು ಮತ್ತೆ ಅದನ್ನು ಮುಂದುವರ್ಸಲಿಕ್ಕೆ ಪ್ರಯತ್ನ ಮಾಡೋಣ ಅಲ್ವಾ ವಿಶ್ವೇಶ್ಯ ತಿಳ್ಕೊಳ್ಳಿ ಇದರಲ್ಲಿ ವೃಷಭಲ್ಗ್ನದವ್ರಿಗೆ ಹೇಳಿದೆ ಮನೆ ಮಾಡೋ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಂತ ಅದರಲ್ಲಿ ಇನ್ನೂ ಒಂದು ಯೋಗ ಏನು ಅಂತಂದರೆ ವೃಷಭಲಗ್ನದವರು ಅಥವಾ ವೃಷಭ ರಾಶಿಯವರಿಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ಲ ಗಂಡ ಆದರೆ ಹೆಂಡತಿ ಹೆಂಡತಿ ಆದರೆ ಗಂಡ ಸೊ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಅವರ ಪ್ರಾಪರ್ಟಿ ಬಗ್ಗೆ ಒಂದು ಮಾತುಕತೆ ಇದೆ ಅಂದರೆ ಇಂಡಿಗೇಷನ್ ಇದೆ ಓಕೆನಾ ಅವರ ಪ್ರಾಪರ್ಟಿ ಅವರ ವಿಚಾರದ ಒಂದು ಪ್ರಾಪರ್ಟಿ ಅವರ ಪಾಲಿಗೆ ಇರುವಂಥ ಪ್ರಾಪರ್ಟಿ ಅವರಿಗೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಅನುಟ್ಟು ಅದರ ಬಗ್ಗೆ ಒಂದು ಮಾತುಕತೆ ಇದೆ ಅಂತ ಒಂದು ಇಂಡಿಗೇಷನ್ ಇದೆ ಸೊ ಅದು ಕೂಡ ಫಲಿತ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದರ ಬಗ್ಗೆ ಕೂಡ ನೀವು ಪ್ರಯತ್ನ ಮಾಡ್ಬೋದು ಇನ್ನು ಮಿಥುನ್ ಲಗ್ನದವರಿಗೆ ನಿನ್ನೇನು ಹೇಳಿದ್ದೇನೆ ಅವರು ಕಾರ್ಯಕ್ಷೇತ್ರದಲ್ಲಿ ಬ್ಯಾಜನ್ನು ಹಾಕಿಸ್ಕೊಳ್ತಾರೆ ಅಂದರೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದೇನೆ ಅದು ಒಂದು ಉಂಟು ಅದರ ಜೊತೆಗೆ ಏನಾಗುತ್ತೆ ಇಲ್ಲಿ ಬಂದು ಗುರು ಯಾರು ಗುರು ಬಂದು ಸಪ್ತಮಾಧಿಪತಿ ಸಪ್ತಮಾಧಿಪತಿ ಭಾಗ್ಯದಲ್ಲಿ ಬಂದಿದ್ದಾನೆ ಅಲ್ವ ಗುರುಬಲಂತೂ ಇದೆ ನಿಮಗೆ ಓಕೆ ಭಾಗ್ಯದಲ್ಲಿ ಗುರು ಬಂದಿದ್ದಾನೆ ಪರವಾಗಿಲ್ಲ ವೃಷಭ ರಾಶಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಅದರ ಜೊತೆಗೆ ಮದುವೆಯ ಮಾತುಕತೆಗಳು ಮುಂದುವರಿಯುತ್ತದೆ ಅಂತ ಇಂಡಿಕೇಶನ್ ಇದೆ ರೈಟ್ ಆಸ್ ಓಕೆ ಮದುವೆ ಮಾತುಕತೆಗಳು ಏನಿದ್ರು ಕೂಡ ಮದುವೆ ಮಾತು ಸಪ್ತಮಾಧಿಪತಿಯಲ್ಲಿ ಸಪ್ತಮಾಧಿಪತಿಯಲ್ಲಿದ್ದಾನೆ ಭಾಗ್ಯದಲ್ಲಿ ಬಂದಿದೆ ಹಾಗಾದರೆ ಮದುವೆ ವಿಚಾರಗಳು ಇದು ಸಪ್ತಮದ ಭಾವ ಅಂದರೆ ಮದುವೆ ಮದುವೆ ವಿಚಾರಗಳು ಇದು ಕಮ್ಯುನಿಕೇಷನ್ ಮದುವೆ ವಿಚಾರಗಳು ಮದುವೆ ವಿಚಾರಗಳು ಏನೋ ಒಂದು ಅಲ್ಲಿ ಮಾತುಕತೆ ಮುಂದುವರಿತದೆ ಅಂತ ಇಂಡಿಕೇಶನ್ ಇದೆ ಡೆಫಿನೆಟಾಗಿ ಅದಕ್ಕೆ ಬೇಕಾದಂತೆ ಕೂಡ ನೀವು ಪ್ರಯತ್ನ ಅಲ್ವಾ ಇನ್ನು ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರ ಎಜುಕೇಷನ್ ಅದು ಇದೆಲ್ಲ ಚೆನ್ನಾಗಿರುತ್ತೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ ಯಾಕಂದ್ರೆ ಗುರು ಈಗ ನಿಮಗೆ ಒಂದು ಮೂರು ತಿಂಗಳ ಕಾಲ ಬ್ಲಸ್ ಮಾಡ್ತಾನೆ ಈಗ ಮಿಥುನ್ ಲಗ್ನದವರಿಗೆ ಆದ್ರೂ ವಿಶೇಷ ರೀತಿಯಲ್ಲಿ ಮೂರು ತಿಂಗಳ ಕಾಲ ಗುರು ಏನು ಮಾಡ್ತಾನೆ ಬ್ಲಸ್ ಮಾಡ್ತಾನೆ ಅಂತ ಇಂಡಿಕೇಶನ್ ಡೆಫಿನೆಟ್ ಆಗಿ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನವನ್ನು ಖಂಡಿತ ಮಾಡ್ಬೋದು ಯಾರಿಗೆಲ್ಲ ಯೋಗ್ಯ ವಯಸ್ಸು ಬಂದಿದೆ ಅವರಿಗೆಲ್ಲ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಖಂಡಿತವಾಗಿ ಅದು ಆಗುತ್ತೆ ಯಾವಾಗುತ್ತೆ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಗುರು ದಶೆ ನಡಿಬೇಕು ಗುರು ಭುಕ್ತಿ ನಡಿಬೇಕು ತರ್ಟಿ ಟು ತರ್ಟಿ ನೈನ್ ಸೀರೀಸ್ ನಡಿಬೇಕು ಅಥವಾ ನಿಮ್ಮ ಏಜನ್ನು ಟೋಟಲ್ ಮಾಡಿದಾಗ ನಂಬರ್ ತ್ರೀ ಬರಬೇಕು ಅಂದರೆ ಈ ಒಂದು ಯೋಗ ಏನು ನಾನು ಹೇಳಿದ್ದು ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅದು ಫೇವರಬಲ್ ರಿಸಲ್ಟನ್ನು ಕೊಡ್ತದೆ ಅಥವಾ ಕೆಲವರಿಗೆಲ್ಲ ಟ್ವೆಂಟಿ ನೈನ್ ಏಜ್ ರನ್ನಿಂಗ್ ಆಗ್ತಾ ಉಂಟು ಆಗುತ್ತೆ ತರ್ಟಿ ತ್ರೀ ಏಜ್ ರನ್ನಿಂಗ್ ಆಗ್ತಾ ಉಂಟು ಆಗುತ್ತೆ ಇದೆಲ್ಲ ಅವರಿಗೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಒಂದು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಅದರ ಬಗ್ಗೆ ನೀವು ಖಂಡಿತ ಗಮನ ಕೊಡ್ಬೋದು ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗುತ್ತೆ ರೈಟಾ ಇನ್ನು ಕರ್ಕಾಟಕ ಲಗ್ನದವರಿಗೆ ಏನಪ್ಪ ಹೇಳಿದ್ದೀನಿ ಕರ್ಕಾಟಕ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಅಷ್ಟಮದಲ್ಲಿ ಗುರು ಅಲ್ವಾ ಅಷ್ಟಮದಲ್ಲಿ ಅಷ್ಟಮದ ಗುರು ನಾವು ಅಷ್ಟಮದ ಗುರುವನ್ನು ಏನು ಹೇಳ್ತೇವೆ ಅದು ತುಂಬ ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ಬಟ್ ಯಾರೆಲ್ಲ ಜ್ಯೋತಿ ಕಲ್ತಿದ್ದಾರೆ ವಾಸ್ತು ಕಲ್ತಿದ್ದಾರೆ ರಹಸ್ಯ ವಿದ್ಯೆಗಳನ್ನ ಹೋಗ್ತಾರೆ ಅವರಿಗೊಂದು ದಾರಿ ಕಂಡು ಬರ್ತದೆ ಬೇರೆಯವರಿಗೆ ಹೇಗೆ ಪರಿಹಾರ ಮಾಡಬೇಕಂದ್ರೆ ಬೇರೆಯವರಿಗೆ ಹೇಗೆ ಪರಿಹಾರವನ್ನು ಕೊಡಬೇಕು ಬೇರೆಯವರಿಗೆ ಯಾವ ರೀತಿ ಒಂದು ಸೊಲ್ಯೂಷನ್ ಅದು ಅವರಿಗಂತೂ ಕಂಡು ಬರ್ತದೆ ಬಾಕಿ ವಿಚಾರದಲ್ಲಿ ಗುರು ಅಷ್ಟಮದಲ್ಲಿ ಬಂದಾಗ ಏನಾಗುತ್ತೆ ಅಷ್ಟಮದ ಭಾವ ಅಂದರೆ ರಂಧ್ರ ಭಾವ ಅಂತ ಕರೆ ಅಲ್ಲಿ ಬಂದಾಗ ಗುರು ಬಂದಾಗ ನಿಮ್ಮ ಪ್ರಾಸ್ಪರಿಟಿ ಹೊರಟೋಯ್ತು ಅಂತ ಅರ್ಥ ನಿಮ್ಮ ಪ್ರಾಸ್ಪರಿಟಿ ಇರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆ ಬಟ್ ಒಂದು ಮಾತಂದು ಸ್ಪಷ್ಟ ಯಾವಾಗ ಗುರು ದಶ ನಡೀತದೆ ಈಗ ಅಷ್ಟಮದಲ್ಲಿ ಗುರು ಇದ್ದಾನ ನಿಮಗೆ ಓಕೆ ಈಗ ನ ಕರ್ಕಟಕ ಲಗ್ನದವರಿಗೆ ಕರ್ಕಾಟಕ ಲಗ್ನ ಕರ್ಕಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಬಂದುಬಿಟ್ಟಿದ್ದಾನೆ ಅದಾಗ ಒಂದು ವೇಳೆ ಗುರು ದಶೆ ಗುರು ಭುಕ್ತಿಯಾಗಿ ನಡೀತಾ ಉಂಟು ಗುರುದೇಶ ಗುರು ಭುಕ್ತಿ ತರ್ಟಿ ಟು ತರ್ಟಿ ಎ ಸೀರೀಸ್ ಅದೆಲ್ಲ ನಡೀತಾ ಅಂದಾಗ ಸೊ ಈ ಗುರು ಏನು ಮಾಡ್ತಾರೆ ನಿಮಗೆ ಹಣಕಾಸನ್ನು ಕೊಡ್ತಾನೆ ಡೆಫಿನೆಟ್ ಆಗಿ ಹಣಕಾಸು ಕೊಡ್ತಾನೆ ಅನ್ಅರ್ನ್ಡ್ ಮನಿಯನ್ನು ಕೊಡಬಲ್ಲ ಅನ್ಅರ್ನಡ್ ಮನಿ ಅಂತ ಗೊತ್ತಾಗುತ್ತೆ ನಿಮಗೆ ಅನ್ಅರ್ನ್ಡ್ ಮನಿ ಅಂದರೆ ನೀವು ಶ್ರಮ ಪಡದಂತಹ ಶ್ರಮಪಟ್ಟು ತೆಗೆದುಕೊಳ್ಳುವುದಿಲ್ಲ ಹಣವನ್ನು ವಿದೌಟ್ ಶ್ರಮ ವಿದೌಟ್ ಏನು ಸ್ಟ್ರಗಲ್ ವಿದೌಟ್ ಏನು ಸ್ಟ್ರಗಲ್ ಸ್ಟ್ರಗಲ್ ಇಲ್ಲದೆ ತೆಗೆದುಕೊಳ್ಳುವಂಥ ಹಣ ಅದು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಮಾಡ್ಬೋದು ಎಲ್ಲೋ ಒಂದು ಕಡೆ ಯಾರಿಗೂ ಹಣಕಾಸುಗಳನ್ನು ಕೊಟ್ಟಿರ್ತೀರಾ ಅಥವಾ ಯಾರು ಯಾರೋ ಮೋಸ ಮಾಡಿರ್ತಾರೆ ಯಾರೋ ತೆಗೆದುಕೊಂಡು ಹೋಗಿರ್ತಾರೆ ಅಂತ ಹಣಕಾಸು ಬರಬೇಕಾದ್ರೆ ನೀವೇನಾದರೂ ಪ್ರಯತ್ನ ಮಾಡಿದಾಗ ಹಣಕಾಸು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಬಹುದು ಆನಂತರ ನಿಮ್ಮ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಮುಖ್ಯ ರಿಸಲ್ಟ್ ಏನಿರ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಹಣಕಾಸಿನ ವಿಚಾರ ಓಕೆನಾ ಎಲ್ಲೊಂದು ಕಡೆ ದೊಡ್ಡ ಮಟ್ಟಿಗೆ ಹಣ ಬೇಕು ಯಾವುದೋ ಒಂದು ವಿಚಾರದಲ್ಲಿ ಹಣ ಬೇಕು ನಿಮಗೆ ಬಟ್ ಅದು ಫಲಿತ ಫಲಿಸುತ್ತೆ ಫಲಿಸುವುದಿಲ್ಲ ಅಂತ ಕೂಡ ಹೇಳೋದಿಲ್ಲ ಓಕೆನಾ ಪರವಾಗಿಲ್ಲ ಆನಂತರ ನಿಮ್ಗೆ ಏನಾಗುತ್ತೆ ಇದರಲ್ಲಿ ನಿಮ್ಮ ಅನ್ಸೆಸ್ಟ ಪ್ರಾಪರ್ಟಿ ಇಲ್ಲಿ ಏನಾಗುತ್ತೆ ಗುರು ಯಾರು ಗುರು ಬಂದು ಆರನೇ ಮನೆ ಅಧಿಪತಿ ಆಗ್ತಾನೆ ಈಗ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನಕ್ಕೆ ಗುರು ಬಂದು ಆರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಎಂಟನೇ ಮನೆ ಬಂದುಬಿಟ್ಟಿದ್ದಾನಪ್ಪ ಸೊ ಏನಾಗುತ್ತೆ ಆರನೇ ಮನೆ ಅಧಿಪತಿ ಆತ ಏನೇ ಕೂಡ ಓಕೆ ಎಂಟನೇ ಮನೆಯಲ್ಲಿ ಎಂಟನೇ ಮನೆ ಅಂದ್ರೆ ನಿಮ್ಮ ನಿಮ್ಮ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಅಂದ್ರೆ ನಿಮ್ಮ ಗುರು ಹಿರಿಯರ ಆಸ್ತಿ ಪಾಸ್ತಿ ಏನು ಬರಬೇಕು ನಿಮಗೆ ಸೊ ಅದಕ್ಕೆ ಬೇಕಾಗಿ ಹೋರಾಟ ಮಾಡ್ತೀರಾ ಅದಕ್ಕೆ ಬೇಕಾಗಿ ನೀವು ತೊಂದರೆಗಳನ್ನು ತೆಗೆದುಕೊಳ್ತೀರಾ ಅಥವಾ ಕೋರ್ಟ್ ಕಚೇರಿ ಕೂಡ ಹೋಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಉಂಟು ಅದಕ್ಕೆ ಬೇಕಾಗಿ ಮಾತುಕತೆ ಅದಕ್ಕೆ ಬೇಕಾಗಿ ಜಗಳ ಅದಕ್ಕೆ ಬೇಕಾಗಿ ಕೋರ್ಟ್ ಕಚೇರಿ ಅಂತ ಹೋಗುವಂಥ ಯೋಗ ಭಾಗ್ಯ ಕೂಡ ಇದರಲ್ಲಿ ಉಂಟು ನೀವು ಹೋಗ್ಬೋದು ಅಂತ ಹೇಳ್ತೇನೆ ನಾನು ಅದಕ್ಕೆ ಅಡ್ಡಿ ಅಂತ ಕಂಡಿದ್ದಾಗ ನೀವು ಹೋಗ್ಬೋದು ಯಾಕಂದ್ರೆ ಈಗ ಸ್ವಗೃಹಿಯಾಗಿದ್ದಾನೆ ಇಲ್ಲೊಂದು ಕಡೆ ನಿಮಗೆ ಆ ಒಂದು ಪ್ರಾಪ್ತಿಯಲ್ಲಿ ಎನ್ಹೆರಿಟೆನ್ಸ್ ಏನು ಬರಬೇಕು ಅದು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ಬಟ್ ಹೋರಾಟ ಬಹುಮುಖ್ಯ ಹೋರಾಟ ಮಾಡಿಯೇ ಹೋಗ್ತೀರ ಅಂತ ಇಂಡಿಕೇಶನ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನಿವಾರ್ಯತೆ ರೈಟ್ ಗೊತ್ತಾಯ್ತು ಇನ್ನು ಕರ್ನಾಟಕ ಲಗ್ನದ್ರಿಗೆ ಏನಪ್ಪಾಗುತ್ತೆ ಹೇಳಿಕೊಡ್ತೀನಿ ಕರೆಯಲಿದ್ದಾರೆ ಜಸ್ಟ್ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರು ಯಾರ ಬಗ್ಗೆ ತಿಳ್ಕೊಬೇಕಮ್ಮ

ಹೌದು ದೇಶನ ನಕ್ಷತ್ರ etc. ರಾಶಿ ಜಾತಕ ಸರಿನಾ ಅದು ಸರಿ ಏನ್ ಪ್ರಶ್ನೆ ಮಾಡ್ಬೇಕಮ್ಮ ಮಾಡಿಬಿಡಿ ಬಿಡಿ ಹಾಗೆ ಸರಿ ಓಕೆ ಮಧು ವಿಳಂಬ ಆಗುತ್ತದೆ ಅಂದ್ರೆ ನೀವು ಹುಡುಗಿ ನೋಡ್ತಾ ಇದ್ರೆ ಮಧು ಸೆಟ್ ಆಗುದಿಲ್ಲ ಹಾಗೆ ಹೇಳ್ತೀರಾ ನೀವು ಹೌದು ಆಸ ಓಕೆ ನೋಡಣ ಏನು ಬರ್ತಾವೆ ನೋಡಿ ಹಾಗೇನ ಸೆಟ್ ಆಗ್ತಿಲ್ಲ ಸರ್ ಆಯ್ತು ಸರ್ ಓಕೆ ಆಯ್ತಮ್ಮ ನಾನು ಹೇಳಿಕೊಡ್ತೀನಿ ಓಕೆ ಮದುವೆ ಆಗುತ್ತೆ ಅದರ ಬಗ್ಗೆ ಮಾತಾಡ್ತೀನಿ ಓಕೆ ಈ ಜಾತಕ ನೋಡ್ಕೊಳ್ಳಿ ಜಾತಕದಲ್ಲಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ಓಕೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ಆನಂತರ ಶುಕ್ರ ದಶೆ ಬುಧ ಭಕ್ತಿ ನಡೀತಾ ಉಂಟು ಮೂವತ್ತರ ಸೀರೀಸ್ ನಡೆಯುವ ಮೂವತ್ತರ ಸೀರೀಸ್ ನಡೆಯುವಾಗ ಏನಾಗುತ್ತೆ ಮೂವತ್ತರ ಸೀರೀಸ್ ಅಲ್ವಾ ತರ್ಟಿಯ ಸೀರೀಸ್ ನಡೀತಾಂಟು ಶುಕ್ರ ದಶೆ ನಡೀತಾಂಟು ಮತ್ತು ಶುಕ್ರ ಬುಧನ ಭಕ್ತಿ ನಡೀತಂಟು ಈಗ ಸಪ್ತಮಾಧಿಪತಿ ಎಲ್ಲಿದ್ದಾನೆ ಸಪ್ತಮಾಧಿಪತಿ ಶನಿ ಜೊತೆಗೆ ಕಾಂಬಿನೇಷನಲ್ಲಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಅಂದರೆ ಮದುವೆಯನ್ನು ಡಿಲೇ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ ಆತ ಮದುವೆ ಕೊಡುವಂಥ ಸಮಯ ಬಂದು ಮೂವತ್ತ ನಾಲ್ಕು ಮೂವತ್ತೈದನೇ ವಯಸ್ಸು ಆ ವಯಸ್ಸಲ್ಲಿ ಏನಾಯಿತಮ್ಮ ನನಗೆ ಹೇಳಿಬಿಡಿ ವಯಸ್ನಲ್ಲಿ ಏನಾಗ್ಲಿಲ್ಲ ನಾವು ನೋಡಿದು ನೋಡಿದ ಅವನಿಗೆ ಸಟ್ ಆಗ್ಲಿಲ್ಲ ನೋಡಿದು ನೋಡಿದು ಅವನಿಗೆ ಸಟ್ ಆಗ್ತಲ್ಲ ಆ ರೀತಿಯಾಗಿ ನೀವ್ ಹೇಳ್ತೀರಿ ಮದುವೆ ಎಲ್ಲ ಹತ್ತಿರ ಎಲ್ಲ ಸರಿಯಾಯ್ತು ಸರಿಯಾಗಿ ನಾಳೆ ಹೇಳ್ತೇನೆ ಆಯ್ತಮ್ಮ ಓಕೆ ನಾ ಹೇಳ್ತೀನಿ ಏನಾಗುತ್ತೆ ಗೊತ್ತಾ ಎಲ್ಲೊಂದ್ ಕಡೆ ಇದರಲ್ಲಿ ಚಂದ್ರ ಮತ್ತೆ ಚಂದ್ರ ಮತ್ತೆ ಶನಿ ಒಟ್ಟು ಸೇರ್ಕೊಂಡಿದ್ದಾರೆ ಮದುವೆ ಡಿಲಾ ಅಂತ ಆಲ್ರೆಡಿ ಇಂಡಿಕೇಶನ್ ಇದೆ ಅದ್ರ ಜೊತೆಗೆ ಏನಾಗುತ್ತೆ ಗೊತ್ತಾ ಇಲ್ಲಿ ಎಲ್ಲೊಂದ್ ಕಡೆ ಈ ಒಂದು ಶನಿ ಬಂದು ಶನಿ ಬಂದು ಅನುರಾಧ ನಕ್ಷತ್ರದಲ್ಲಿ ಇದ್ದಾನೆ ಮತ್ತು ಬುಧ ಚಂದ್ರ ಬಂದು ಜ್ಯೇಷ್ಠ ನಕ್ಷತ್ರ ಗುರು ಇದ್ದಾನೆ ಇಲ್ಲಿ ಓಕೆ ನಾವು ಗುರು ಗುರು ಇರುವಾಗ ಏನಾಗುತ್ತೆ ಎಲ್ಲೊಂದು ಕಡೆ ಇವರಿಗೆ ಆ ಒಂದು ಹುಡುಗಿಯಲ್ಲಿ ಬಹಳಷ್ಟನ್ನು ಕಂಡುಕೊಳ್ಬೇಕಾಗುತ್ತೆ ನನಗೆ ಅದು ಬೇಕು ಇದು ಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಇದೆಲ್ಲ ಇರುತ್ತೆ ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಅವಳು ವಿದ್ಯಾವಂತಳಾಗಿರ್ಬೇಕು ಅಥವಾ ಅವಳು ಓದಿರ್ಬೇಕು ಅನ್ನೋ ಇಚ್ಛೆ ತೀವ್ರವಾಗಿರ್ತದಮ್ಮ ನೋಡ್ಕೊಳ್ಳಿ ನಿಮ್ಮ ಮಗನತ್ತ ಕೇಳಿಕೊಳ್ಳಿ ಓಕೆನಾ ಈಗ ಈಗ ಸಮಯ ಮೀರಿ ಈಗ ಅದನ್ನೇ ಹೇಳ್ಬೇಕು ತಾನೇ ಓದದಿದ್ದಾಗಬಹುದು ಅಂತ ಓಕೆನಾ ಹಾಗೆ ಹಾಗೆ ಆಗುವುದು ಎಲ್ಲವೂ ಕೂಡ ಅದಕ್ಕೋಸ್ಕರ ಅದರಲ್ಲಿ ಏನಾದ್ರು ಅವ್ರು ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಓದಿನ ವಿಚಾರ ಕಾಂಪ್ರಮೈಸ್ ಮಾಡಿ ಈ ಮದುವೆ ಕ್ವಿಕ್ ಆಗಿ ನೆರವೇರುತ್ತೆ ಅಂತ ಇಂಡಿಕೇಶನ್ ಇದೆ ಏನು ಈ ವರ್ಷ ಮದುವೆ ಆಗುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಖಂಡಿತ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ನೀವು ಪ್ರೊಸೀಡ್ ಆಗ್ಬಹುದು ಅಂತ ಇಂಡಿಕೇಶನ್ ಇದೆ ಎಕ್ಸಾಕ್ಟ್ ಮದ್ವೆ ಆಗುವಂತ ಯೋಗ ಖಂಡಿತ ಬಂದು ನಿಂತಿದೆ ಅವರು ಈಗ ಕಾಂಪ್ರಮೈಸ್ ಆಗ್ಬೇಕಷ್ಟೇ ಅಷ್ಟೇ ಹೊರತು ಬೇರೆ ಏನಿಲ್ಲ ಅಷ್ಟನ್ನ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಮಾ ಖಂಡಿತ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಲ್ ಬರೋ ಸಾಧ್ಯತೆಗಳು ತೀರಾ ತರಾ ಜಾಸ್ತಿ ಒಳ್ಳೇದಾಗ್ಲಿ ಓಕೆನಾ ಓಕೆ ಓಕೆ ಒಳ್ಳೆದಾಗ್ಲಿ ಮಗ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಮೊದಲಿಗೆ ನಮಗೆ ಅಂತ ಓದಿ ಹುಡುಗಿಬೇಕು ಇಂಥ ಓದಿ ಅಲ್ವಾ ಸಮಯ ಮೀರಿ ಹೋದಾಗ ಅಲ್ವಾ ಸಮಯ ನನಗೆ ಯಾವ್ದು ಕೂಡ ಆಗ್ಬೋದು ಅಂತ ಬರೋದು ಅಲ್ವಾ ಆಗಲೇ ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ಮದುವೆಗೆ ಎರಡು ಮಕ್ಕಳಾಗ್ತಿತ್ತು ಈಗ ಮೂವತ್ತ್ನಾಲ್ಕರಲ್ಲಿ ಮದುವೆ ಹೋಗಿತ್ತು ನೀವು ಅದನ್ನು ಕಳ್ಕೊಂಡ್ಬಿಟ್ರಿ ಈಗ ರೈಟ್ ಈಗ ಪ್ರಯತ್ನ ಮಾಡಬೇಕು ಅಷ್ಟೇ ಬಸ್ ಸ್ಟ್ರಗಲ್ ಉಂಟು ಇಲ್ಲ ಅಂತ ಏನಿಲ್ಲ ಬಟ್ ನಿಮ್ಮನ್ನು ನೀವೇ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ಓಕೆ ಆನಂತರ ಕರ್ಕಟಕ ಲಗ್ನಕ್ಕೆ ಏನಪ್ಪಾಗುತ್ತೆ ಸೊ ನಾನು ಹೇಳಿದ್ರೆ ಎನ್ಹರಿಟೆನ್ಸ್ ಏನು ಬರಬೇಕು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಾ ಅಂದರೆ ಗುರು ಹಿರಿಯರ ಆಸ್ತಿ ಪಾಸ್ತಿ ಬರಬೇಕು ಅದಕ್ಕೋಸ್ಕರ ಕೋರ್ಟ್ ಕಚೇರಿ ಅದು ಇದು ಏನೋ ಒಂದು ಏನೋ ಒಂದು ಮಾತುಕತೆ ನಡೀತದೆ ಅದು ಬರಬೇಕನ್ನ ಇಚ್ಛೆ ಇರ್ತದೆ ಅದರ ಬಗ್ಗೆ ತೀವ್ರ ಪ್ರಯತ್ನ ಮಾಡ್ತೀರ ಇಂಡಿಕೇಷನ್ ಇರುತ್ತೆ ಆನಂತರ ಇನ್ಶೂರೆನ್ಸ್ ಹಣ ಬರಲಿಕ್ಕೆ ಇರ್ಬೋದು ಯಾರು ಕೊಟ್ಟ ಹಣ ಇರ್ಬೋದು ಅಥವಾ ಎಲ್ಲೋ ನಿಮ್ಮ ಕಳೆದುಕೊಂಡು ಹಣ ಹಣ ಬರಲಿಕ್ಕೆ ಇರ್ಬೋದು ಅದಕ್ಕೆ ಬೇಕಾಗಿ ತೀವ್ರ ಪ್ರಯತ್ನ ಮಾಡ್ತೀರ ಅಂತ ಉಂಟು ಅಥವಾ ಯಾರಾದರೂ ಹಣ ಕೊಡಬೇಕಾದ್ರೆ ಅವರ ಮೇಲೆ ಕೂಡ ನೀವು ಮೊಕದ್ದಮೆಗಳನ್ನು ದಾಖಲಿಸುವಂತ ಸಾಧ್ಯತೆಗಳು ಜಾತಕದಲ್ಲಿ ತೀವ್ರ ಜಾಸ್ತಿ ಆಗಿದೆ ಸೊ ಅದನ್ನು ಕೂಡ ನೀವು ಮಾಡುವಂಥ ಸಾಧ್ಯತೆ ಉಂಟು ಓಕೆ ನೀವು ಮಾಡಿ ನಾನು ಬೇಡ ಅಂತ ಖಂಡಿತ ಹೇಳುವುದಿಲ್ಲ ರೈಟ್ ತಾನೆ ಓಕೆನಾ ನಿಮ್ಗೆ ಏನಾದರೂ ಯೋಗ್ಯ ವಯಸ್ಕ ಮಕ್ಕಳಿದ್ರೆ ಅವರು ಅವರೊಂದು ಪ್ರಾಪರ್ಟಿಯನ್ನು ಮಾಡ್ತಾರೆ ಅನ್ನೋ ಇಂಡಿಕೇಶನ್ ಯೋಗ್ಯ ವಯಸ್ಕ ಮಕ್ಕಳಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಆಗುತ್ತೆ ನಾನೊಂದು ಯೋಗ್ಯ ರೀತಿಯಲ್ಲಿ ಪ್ರಾಪರ್ಟಿ ಮಾಡಬೇಕು ಅಂತ ಪ್ರಾಪರ್ಟಿ ಮಾಡುವಂಥ ಯೋಗ ಭಾಗ್ಯ ಅವರ ಪಾಲಿಗೆ ಕ್ರಿಯೇಟ್ ಆಗುತ್ತೆ ತಾಯಿಗೆ ಸಂಬಂಧಪಟ್ಟಂತೆ ಅವರ ಹೊಟ್ಟೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನಿಮ್ಮ ಒಳ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ಅದು ಕೂಡ ಒಳ ಹುಟ್ಟಿದವರು ಜಾಗದ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಜಾಗದ ವಿಚಾರದಲ್ಲಿ ಅಲ್ಲೇ ಒಂದು ಕಡೆ ವೈ ವೈಮನಸ್ಸು ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದನ್ನು ನೆನಪಿಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಪರವಾಗಿಲ್ಲ ಒಟ್ಟಾರೆ ಕರ್ಕಟಕ ರಾಶಿ ಕರ್ನಾಟಕ ಲಗ್ನದವರಿಗೆ ಎಲ್ಲೊಂದು ಕಡೆ ನಾನು ಹೇಳುವುದಾದರೆ ಅವರಿಗೆ ಹಣಕಾಸಿನ ವಿಚಾರಗಳು ಬಹಳ ಜರುರತ್ತಾಗಿರ್ತವೆ ದೊಡ್ಡ ಮಟ್ಟಿನ ಹಣ ಬೇಕು ಅಂತ ಅನ್ನಿಸ್ತದೆ ಅವರಿಗೆ ಎಲ್ಲಿಂದ ಬರ್ತದೆ ಅಂತ ಗೊತ್ತಿರೋದಿಲ್ಲ ಅದಕ್ಕೂ ಬೇಕಾಗಿ ಅವ್ರ ಪ್ರಯತ್ನವನ್ನು ಮಾಡ್ತಾರೆ ಯಾವಾಗ ಗುರುದಶೆ ಗುರುಭುಕ್ತಿ ಅನಂತರ ತರ್ಟಿ ಟು ತರ್ಟಿ ಸೀರೀಸ್ ನಡೆದಾಗ ಆ ಸಂದರ್ಭದಲ್ಲಿ ಅದು ಖಂಡಿತ ಟ್ರಿಗರ್ ಅಂತೂ ಆಗಿಯೇ ಆಗುತ್ತೆ ನೆನಪಿಡ್ಬೇಡ ತುಂಬ ಚೆನ್ನಾಗಿರ್ತದೆ ರೈಟಾ ಓಕೆ ಗೊತ್ತಾಗಿ ಇನ್ನು ಸಿಂಹರಾಶಿ ಸಿಂಹಲಗ್ನಕ್ಕೆ ಏನಪ್ಪಾಗುತ್ತೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರಿಸಲ್ಟಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಏನಾಗುತ್ತೆ ಅದರ ಬಗ್ಗೆ ಖಂಡಿತ ಹೇಳ್ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಿ ಸರ್ ಯಾರು ಚಿರಂಜೀವಿ ಅಂತ ಹೇಳಿ ಸರಿ ಯಾರ ಬಗ್ಗೆ ತಿಳ್ಕೊಬೇಕು ನಮ್ಮ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಅಂದಾಜೆಲ್ಲ ಹೇಳ್ಬೇಡಿ ಸರ್ ಕರೆಕ್ಟ್ ಆದ ಸಮಯ ಹೇಳಿ ಹನ್ನೆರಡು ನಂತರ ನಾನು ಯಾವ ಸಮಯ ಹಾಕಲಿ ಅಲ್ಲಿ ಅಲ್ವಾ ಜಾತಕ ನೋಡಿ ಮತ್ತೆ ಕರೆ ಮಾಡಿ ಸರ್ ಒಳ್ಳೇದಾಗ್ಲಿ ನಿಮ್ಗೆ ಓಕೆ ಸೊ ಅಂದಾಜಲ್ಲೇ ಹೇಳಿದಾಗ ಆಗುತ್ತಾ ನೀವು ಯಾರ ಜೊತೆನೋ ಮಾತಾಡಿ ಫೋನ್ ಮಾಡುವಾಗಲೇ ಯಾರ ಜೊತೆ ಮಾತಾಡ್ತಿದ್ರಿ ನಿಮಗೆ ಕ್ಯಾರೇ ಇಲ್ಲ ಅಲ್ವಾ ನಿಮಗೆ ಕ್ಯಾರೇ ಇಲ್ಲ ಅದು ಜಾತಗೆಲ್ಲ ತೆಗೆದಿಡಬೇಕು ಅಥವಾ ಒಂದು ಇದು ಮಾಡಬೇಕಲ್ಲ ಅದಕ್ಕೆ ಅದಕ್ಕೆ ಹೇಳು ನೀವು ಜೀವನವನ್ನು ಕೇರ್ಲೆಸ್ ಮಾಡ್ಕೊಳ್ತೀರಾ ಆ ಫೌಂಡೇಶನ್ ಹಾಕ್ಲಿಕ್ಕೆ ನಿಮಗೆ ಪುರುಸೊತ್ತ ಇಲ್ಲ ಅಂತ ಪರಿ ಯಾರಾದ್ರೂ ಏನು ಮಾಡಲಿಕ್ಕೆ ಡಾಕ್ಟ್ರ್ ಬಳಿ ಕೂಡ ಡಾಕ್ಯುಮೆಂಟ್ ತಾನೆ ಏನೆಲ್ಲ ಎಕ್ಸ್ರೆ ತೆಗೆದು ಏನು ತೆಗೆದು ಎಲ್ಲ ರಿಪೋರ್ಟ್ ತಗೊಂಡು ಅದೇ ರೀತಿ ಜ್ಯೋತಿಷಿ ಬಳಿ ಬರುವಾಗ ಕೂಡ ರಿಪೋರ್ಟ್ ಇರಬೇಕು ನಿಮ್ಮಲ್ಲಿ ಅಲ್ವಾ ಸೊ ಆಗ ನಾವೇನಾದರೂ ಆನ್ಸರ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದು ಬಿಟ್ಟು ಅಂದಾಜಲ್ಲಿ ಸಮಯ ಹನ್ನೆರಡು ಗಂಟೆ ನಂತರ ಅದು ಸೊ ಯಾರು ಕೇಳಲಿಕ್ಕೆ ಆಗುತ್ತೆ ಅಲ್ವಾ ಚಾನ್ಸೇ ಇಲ್ಲ ಓಕೆನಾ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ರೈಟ್ ಬಂದ್ ಬೇಡ ಈಗ ತುಲಾ ನಮ್ಮ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಿದೆ ಏನಾಗುತ್ತೆ ಸಿಂಹರಾಶಿ ಸಿಂಹ ಲಗ್ನ ಸಿಂಹರಾಶಿ ಸಿಂಹಲಗ್ನಕ್ಕೆ ಗುರು ಸಪ್ತಮದಲ್ಲಿ ಬಂದ್ಬಿಟ್ಟಿದ್ದಾನೆ ಅಂದರೆ ಗುರುಬಲ ಉಂಟು ಅಂತ ಆಯ್ತು ಓಕೆ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಗುರು ಸಪ್ತಮದಲ್ಲಿ ಗುರುಬಲ ಇದೆ ಅಂತ ಇಂಡಿಕೇಶನ್ ಇದೆಯಾ ಓಕೆನಾ ಈಗ ಗುರು ಯಾರು ಈ ಜಾತಕದಲ್ಲಿ ಅಲ್ಲ ಗುರು ನೋಡಿ ಗುರು ಏನ್ ಮಾಡ್ತಾನೆ ಮುಖ್ಯವಾದ ರಿಸಲ್ಟ್ ಏನಿರ್ತದೆ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದು ಓಕೆನಾ ಮುಖ್ಯ ರಿಸಲ್ಟ್ ಇದು ಇರ್ತದೆ ಎಲ್ಲೊಂದು ಕಡೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೊಂದರೆಗಳಿರ್ತವೆ ಆರೋಗ್ಯನ ಹೇಗಾದರೂ ಮಾಡಿ ಸರಿ ಮಾಡ್ಕೊಳ್ಬೇಕು ಎನ್ನೋ ಒಂದು ತೀವ್ರ ಇಚ್ಛೆಯಲ್ಲಿ ಹೋಗ್ತಾ ಇರ್ತೀರ ಆರೋಗ್ಯ ಸರಿಯಾಗುತ್ತೆ ನಿಮಗೆ ಡೆಫಿನೆಟ್ ಆಗಿ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ದೈಹಿಕ ರೀತಿಯಲ್ಲಿ ಏನೆಲ್ಲ ಸಮಸ್ಯೆ ಬಂದಿದೆ ಅದು ಕೂಡ ಸರಿಯಾಗುತ್ತೆ ನಿಮಗೆ ಅದು ಕೂಡ ಸ್ನೇಹಿತರ ಮುಖಾಂತರ ಸಲಹೆ ಸಿಕ್ಕು ಅದರ ಮುಖಾಂತರ ಸರಿಯಾಗುತ್ತೆ ಅಂತ ಇಂಡಿಕೇಶನ್ ಇದೆ ಡೆಫಿನೆಟ್ ಆಗಿ ಅದೊಂದು ಕೆಲಸ ಅಂತೂ ನಿಮಗೆ ಆಗಿಯೇ ಆಗುತ್ತೆ ಪರವಾಗಿಲ್ಲ ತುಂಬಾ ಓಕೆನಾ ರೈಟ್ ಆನಂದ್ರೆ ಏನಾಗುತ್ತೆ ಗುರು ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿ ಆತ ಪಂಚಮಾಧಿಪತಿಯಾಗಿ ಏನು ಮಾಡ್ತಾನೆ ಪಂಚಮಾಧಿಪತಿಯಾಗಿ ಸಪ್ತಮದಲ್ಲಿ ಬಂದಿದ್ದಾನೆ ಪಂಚಮ ಸ್ಥಾನ ನಿಮ್ಮ ಸ್ನೇಹಿತರು ನಿಮ್ಮ ಪ್ರೀತಿ ಪ್ರೇಮ ಅದೆಲ್ಲ ಈಗ ಯೋಗ್ಯ ವಯಸ್ಕರಾಗಿದ್ದೀರ ನೀವು ಅಲ್ವಾ ಯೋಗ್ಯ ರೀತಿಯಲ್ಲಿ ನಿಮಗೆ ಮದುವೆಗೆ ಒಂದು ಸಂಬಂಧಪಟ್ಟಂತೆ ಏನೋ ಒಂದು ಪ್ರೊಸೀಡ್ ಆಗ್ತಾ ಇದ್ರೆ ಅಂದ್ರೆ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ತೀರ ಇಂಡಿಕೇಶನ್ ಏನು ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗ್ತೀರಿ ಅಥವಾ ನಿಮ್ಮ ಸ್ನೇಹಿತರ ವಲಯ ಯಾರಾದರೂ ಹೇಳಿ ಅವರ ಮುಖಾಂತರ ಮದುವೆ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಅಲ್ವಾ ಈಗ ಲವ್ ಮ್ಯಾರೇಜ್ ಆಗ್ತಾನಂತ ನಾನಂತೂ ಹೇಳೋದಿಲ್ಲ ಇಲ್ಲೇನಾಗುತ್ತೆ ಪಂಚಮದ ಭಾವ ಅಂದರೆ ಲವ್ ಹೌದು ಅಲ್ವಾ ಪ್ರೀತಿ ಪ್ರೇಮ ಹೌದು ಬಟ್ ಅದು ಸ್ನೇಹಿತರ ಜಾಗ ಕೂಡ ಹೌದು ಅಲ್ವಾ ಸ್ನೇಹಿತರು ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಮನರಂಜನೆ ಮನರಂಜನೆ ಮನರಂಜನೆಗೆ ಸಂಬಂಧಪಟ್ಟಂತೆ ಸ್ಪೆಕ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಆ ಭಾವ ಆ ರೀತಿಯ ಕೆಲಸ ಇಷ್ಟ ದೇವರಿಗೆ ಸಂಬಂಧ ಆ ಭಾವ ಕೆಲಸ ಮಾಡ್ತಾರೆ ರೈಟ್ ತಾನೇ ಸೊ ಟ್ರಿಗರ್ ಯಾರು ಅಂತ ಗೊತ್ತಿರೋದಿಲ್ಲ ಈಗ ಸ್ನೇಹಿತರು ಟ್ರಿಗರ್ ಮಾಡ್ತಾರಾ ಅಲ್ವಾ ಅಥವಾ ನಿಮ್ಮ ಇಷ್ಟ ದೇವರು ಟ್ರಿಗರ್ ಮಾಡ್ತಾರಾ ಅಥವಾ ನಿಮ್ಮ ಪ್ರೊಫೆಷನ್ ಟ್ರಿಗರ್ ಮಾಡ್ತಾ ಗೊತ್ತಿಲ್ಲ ಟ್ರಿಗರ್ ಆಗುತ್ತೆ ಅದು ಗೊತ್ತಿಲ್ಲ ಬಟ್ ಟ್ರಿಗರ್ ಆಗುತ್ತೆ ಐದನೇ ಮನೆಯಿಂದ ಓಕೆ ಐದನೇ ಮನೆ ಐದನೇ ಮನೆ ಕೆಲಸ ಮಾಡ್ತದೆ ಆಗ ನಿಗಾ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಸಿಂಹರಾಶಿ ಸಿಂಹ ಲಗ್ನದರಿಗೆ ಮದುವೆ ಯೋಗ ಮದುವೆಗೆ ಸಂಬಂಧಪಟ್ಟದೊಂದು ಅವರಿಗೆ ಆ ವಯಸ್ಸು ಕ್ರಿಯೇಟ್ ಆಗಿದೆ ವಯಸ್ಸು ಬಂದುಬಿಟ್ಟಿದೆ ಮದುವೆಗೆ ಸಂಬಂಧ ಪ್ರಯತ್ನ ಮಾಡಬೇಕು ಅವರು ಸ್ನೇಹಿತರ ಮುಖಾಂತರ ಪ್ರಯತ್ನ ಮಾಡಿದಾಗ ಸ್ನೇಹಿತರ ಮುಖಾಂತರ ಅದು ಬಹಳ ಬೇಗನೆ ಮ್ಯಾನಿಫೆಸ್ಟೇಷನ್ಗೆ ಬರಬಹುದು ಸೊ ಇದನ್ನು ಮಾಡಿ ನೋಡ್ಬೋದು ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಆಗಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ ಈಗ ಗುರು ಯಾರು ಗುರು ಅಷ್ಟಮಾಧಿಪತಿ ಕೂಡ ಆತನೇ ಆದರೆ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ ಅದು ಕೂಡ ಇಂಡಿಕೇಷನ್ ಇದೆ ಈಗ ನಿಮಗೆ ಮದುವೆ ಅಂದಾಗ ಏನಾಗುತ್ತೆ ಮದುವೆ ಅಂದಾಗ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನಿಮ್ಮ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಜಗಳ ಮಾಡ್ತಾರೆ ಅವರು ಅಲ್ಲೂ ಹಣಕಾಸು ಸಾಕಾಗೋದಿಲ್ಲ ಅದು ಸಾಕಾಗಲಿ ಇದು ಸಾಕಾಗುವುದಿಲ್ಲ ಆ ರೀತಿ ಜಗಳ ಮಾಡ್ತಾರೆ ಅಥವಾ ಒಂದು ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಜಗಳ ಮಾಡ್ತಾರೋ ಅವರು ಓಕೆನಾ ಇದು ಮದುವೆ ಆದವರ ವಿಷಯ ಮದುವೆ ಆಗದವರ ವಿಚಾರ ಈ ರೀತಿ ಮದುವೆ ಆಗೋರು ಏನು ಮಾಡಬೇಕು ಸ್ನೇಹಿತರ ವಲಯದಲ್ಲಿ ನೀವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಅವರತ್ರ ಹೇಳಿಬಿಡಿ ಸೊ ಮದುವೆ ಆಗುತ್ತೆ ನಿಮಗೆ ಮತ್ತೆ ಅಷ್ಟಮಾಧಿಪತಿ ಆಗಿರುವುದರಿಂದ ಗುರು ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧ ಭೂಮಿಗೆ ವಿಚಾರಕ್ಕೆ ಸಂಬಂಧ ವಿಚಾರಗಳಲ್ಲಿ ನಿಮ್ಮಲ್ಲಿ ಜಗಳ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಮುಂದೆ ಹೋಗಿ ಮ್ಯಾನಿಫೆಸ್ಟೇಷನ್ ಆಗ್ಬೋದು ಇಲ್ಲ ಅಂತ ಹೇಳಿ ಈ ಸಮಯದಲ್ಲಿ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಬೋದು ಅದ್ರ ಜೊತೆಗೆ ಆರೋಗ್ಯದ ವಿಚಾರಗಳನ್ನು ಈಗ ಕೂಡ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು ಅನಿವಾರ್ಯತೆ ನಿಮಗೆ ಎಲ್ಲೊಂದು ಕಡೆ ಸ್ನೇಹಿತರ ಮುಖಾಂತರ ಒಳ್ಳೆಯ ಸಲಹೆ ಸಿಕ್ಕು ನಿಮ್ಮ ಆರೋಗ್ಯದ ವಿಚಾರಗಳು ಏನುಂಟು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಇಷ್ಟವರೆಗೆ ಡೆಫಿನೆಟ್ ಆಗಿ ಅದು ನಿವಾರಣೆ ಆಗುತ್ತೆ ಅಂತ ಕೂಡ ಇಂಡಿಕೇಷನ್ ಉಂಟು ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರಯತ್ನವನ್ನು ಮಾಡ್ಬೋದು ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ನಾನು ಶಿವರಾಮ್ ಅಂತ ಮೂಡುಬಿದ್ದಿನಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹಾ ಇಪ್ಪತ್ತೆರಡು ಎರಡು ಹ್ಮ್ ಇಪ್ಪತ್ತೆರಡು ಎರಡು ಆ ಹೋಗ್ಲಿ ಮುಂದೆ ಇಪ್ಪತ್ತೆರಡು ಅರವತ್ನಾಲ್ಕು ಓಕೆ ಸಮಯ ರಾತ್ರಿ ಹನ್ನೊಂದು ಐವತ್ತೈದು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಕರೆಕ್ಟ್ ಆಗುತ್ತೆ ಯಾವಾಗ ಕರೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಹೇಳ್ಲಿಕ್ಕಾಗುದಿಲ್ಲ ಓಕೆನಾ ಟಿವಿ ನೋಡ್ಕೊಂಡು ಮಾತಾಡಿ ನನಗೆ ಟಿವಿ ಆವಾಜ್ ಬಂದ್ರೆ ಇಲ್ಲ ಆಗುತ್ತೆ ಸೊ ನನ್ನ ಜೊತೆ ನೇರ ನೇರ ಮಾತಾಡಿ ಶಿವರಾಮ ಬಂದು ನಿಮ್ದು ನಕ್ಷತ್ರ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ವಿ ವಾ ನಿಮ್ಗೆ ಕೇಳಿಸ್ತಾ ಉಂಟು ಸರ್ ದಯವಿಟ್ಟು ಹೊರಗೆ ಬಂದು ಮಾತಾಡಿ ಆಯ್ತು 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 ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕ ರೈಟಾ ಈಗ ಬುಧ ದೇಶ ನಡೀತಾ ಉಂಟು ಯಾವ ದೇಶ ಬುಧ ದೇಶ ನಡೀತಾ ಉಂಟು ನಿಮಗೆ ಓಕೆನಾ ಬುಧ ದೇಶ ಅದರ ಜೊತೆಗೆ ನಿಮಗೆ ಬುಧ ದಶೆ ಸೂರ್ಯಭುಕ್ತಿ ಶುಕ್ರ ಅಂತರದಲ್ಲಿದ್ದಾನೆ ಐವತ್ತರ ಸೀರೀಸ್ ನಡೀತಾಂಟ್ ನಿಮಗೆ ಏನಾಗುತ್ತೆ ನೋಡಿ ಈ ಒಂದು ಸಮಯದಲ್ಲಿ ಏನಾಗುತ್ತೆ ನಿಮಗೆ ಎಲ್ಲ ಒಂದು ಕಡೆ ಮನೆ ಕಟ್ಟುವಂಥ ವಿಚಾರಗಳಲ್ಲಿ ಮಕ್ಕಳ ನೋಡಿ ಮನೆ ಕಟ್ಟುವಂಥ ಒಂದು ವಿಚಾರ ಉಂಟು ಇದರಲ್ಲಿ ಬಟ್ ಮಕ್ಕಳ ಸಹಾಯವನ್ನು ಪಡ್ಕೊಂಡು ಮನೆ ಅಂತ ಕೂಡ ಇಂಡಿಕೇಶನ್ ಇದೆ ಅದಕ್ಕೆ ಬಗ್ಗೆ ಪ್ರಯತ್ನ ಮಾಡ್ಬೋದು ಆನಂತರ ಮಕ್ಕಳ ವಿಚಾರದಲ್ಲಿ ಬಹಳ ತೊಂದರೆಗಳನ್ನು ಅಥವಾ ಕಷ್ಟಗಳನ್ನು ಅನುಭವಿಸ್ತೀರಂತ ಕೂಡ ಇಂಡಿಕೇಷನ್ ಇದೆ ಸರ್ ಈಗ ಬೇರೆಲ್ಲ ಪ್ರಶ್ನೆ ಇದೆ ನಿಮ್ಗೆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನಾನಂದ್ರೆ ಮಕ್ಕಳು ಇದ್ದಾರೆ ಎರಡು ಗಂಡು ಮಕ್ಕಳು ಮತ್ತೆ ನಾನು ಮಾಡಿದ ಕೆಲ್ಸ ಎಲ್ಲ ಏನೋ ಆಗ್ತಾ ಇದ್ದಾರೆ ಹಾ ಕೆಲಸ ಆಗ್ತಾ ಇಲ್ಲ ಅದು ಈ ಕೊರೋನಾ ಟೈಮಲ್ಲಿ ಯಾರಿಗೂ ಕೂಡ ಆಗ್ತಾ ಇಲ್ಲ ನಾನು ಏನಂದ್ರೆ ಇದರಲ್ಲಿ ಏನಾಗುತ್ತೆ ನಿಮಗೆ ಬುಧ ದಶನ ನಡೆಯುವಾಗ ಬುಧ ದರ್ಶನ ನಡೆಯುವ ಬುಧ ಯಾರು ಈ ಜಾತಕಕ್ಕೆ ಬುಧ ಬಂದು ಭಾಗ್ಯಾಧಿಪತಿ ಮತ್ತೆ ವ್ಯಯಾಧಿಪತಿ ಆತನ ದಶನ ಉಂಟು ಹಾಗಾದ್ರೆ ಮುಖ್ಯವಾಗಿ ಇನ್ಫ್ಲುಯೆನ್ಸ್ ಆಗುವಂಥ ಪಾರ್ಟ್ ಬಂದು ನಿಮ್ಮ ಸುಖ ಸ್ಥಾನ ಅಂದ್ರೆ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಜಾಗಕ್ಕೆ ಸಂಬಂಧಪಟ್ಟಂತೆ ವಾಹನಕ್ಕೆ ಸಂಬಂಧ ವಿಚಾರದಲ್ಲಿ ಅದು ಅದು ರಿಫ್ಲೆಕ್ಟ್ ಆಗ್ತಾ ಉಂಟು ಅದಾದ್ರೆ ಅಲ್ಲಿಂದಲೇ ನಿಮಗೆ ಒಳ್ಳೆಯದು ಎಲ್ಲವೂ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೆಲ್ಲ ಒಂದು ಕಡೆ ಒಂದು ಮನೆ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ ಅದು ಕೂಡ ಯಾರ ಜೊತೆ ಯಾರು ನಿಮ್ಮ ಮಕ್ಕಳ ಸಹಾಯವನ್ನು ಪಡ್ಕೊಂಡು ಅಥವಾ ಸ್ನೇಹಿತರ ಸಹಾಯವನ್ನು ಪಡ್ಕೊಂಡೇ ಮನೆ ಮಾಡಬೇಕು ಮನೆ ಆಗುದಿಲ್ಲ ನಿಮಗೆ ಓಕೆನಾ ಒಂದು ವೇಳೆ ಅದು ಮಾಡಿದ್ದೀರ ಅಂತ ಇಟ್ಕೊಳ್ಳೋಣ ಏನಾಗುತ್ತೆ ಈಗ ಈಗ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಯಾಕೆ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದರ ಅಧಿಪತಿ ಏನಿದ್ದಾನೆ ಕುಜನ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಕುಜ ಯಾರು ಈ ಜಾತಕಕ್ಕೆ ಆದ ಮಾರಕಾಧೀಶ ಹಾಗಾದ್ರೆ ಮಾರಕಾಧೀಶನ ಜೊತೆಗೆ ನಿಮ್ಮ ಹತ್ತನ ನಾಲ್ಕನೇ ಮನೆ ಅಧಿಪತಿ ಸೇರ್ಕೊಂಡಿರೋದ್ರಿಂದ ಯಾವಾಗ ಮನೆ ಮಾಡಿರ್ತೀರಾ ಅಥವಾ ಜಾಗ ತಗೊಂಡಿರ್ತೀರ ಅಲ್ಲಿಂದ ಪ್ರಾಬ್ಲಮ್ ನಿಮಗೆ ಸ್ಟಾರ್ಟ್ ಆಗಿರ್ತದೆ ಅಲ್ಲಿಂದ ನಿಮಗೆ ಮನಶಾಂತಿ ಇರುವುದಿಲ್ಲ ಮನರಂಜನೆ ಇರುವುದಿಲ್ಲ ಸೊ ತುಂಬಾ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಹೌದು ತಾನೆ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ನಾನು ಅದನ್ನ ಹೇಳ್ತೇನೆ ಹಾಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮಾರ್ಕಾಧೀಶ ಒಬ್ಬ ಪಂಚಮದಲ್ಲಿ ಸೇರಿರುವುದರಿಂದ ನಿಮ್ಗೆ ಸ್ವಲ್ಪ ತೊಂದರೆ ಹಾಗೋದೋಸ್ಕರ ಏನ್ ಮಾಡಿ ಅಂದ್ರೆ ಪ್ರತಿದಿನ ತೊಗರ್ ಬೆಳೆಯಿಂದ ನಿವಾಸಿ ಸಿಗ್ಲಿಕ್ಕೆ ಪ್ರಯತ್ನ ಮಾಡಿ ಸರ್ ರೈಟಾ ಪ್ರತಿದಿನ ತೊಗರುಬೇಳೆ ತೊಗರು ಬೇಳೆ ಓಕೆನಾ ತೊಗರು ಬೇಳೆಯಿಂದ ಪ್ರತಿ ಒಂದು ಹಿಡಿ ತೊಗರು ಬೆಳೆಯನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾಸಿ ತೆಗೆದು ತೊಗರು ಬೆಳೆಯನ್ನು ಹೊರಗೆ ಬಿಸಾಡಬೇಕು ಅಥವಾ ಹಕ್ಕಿಗಳಿಗೆ ಹಾಕಿ ದೂರ ಬಿಸಾಡಿ ಯಾರು ಕಾಲು ಹಾಕದಂತ ಜಾಗಕ್ಕೆ ಹಾಕಿ ಇದನ್ನು ನಲತ್ತೆಂಟು ದಿನ ಫೋರ್ಟಿ ದಿನ ಮಾಡ್ಕೊಳ್ಳಿ ಹಾಗೇನಾಗುತ್ತೆ ಕುಜನ ನೆಗೆಟಿವಿಟಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಹಳ ಫೇವರಬಲ್ ಅದ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅಂತ ಹೇಳ್ತೇನೆ ನೆನಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಅದ್ರ ಜೊತೆಗೆ ಒಂದು ಮಾತು ಹೇಳ್ತೀನಿ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಮೋಸ ಹೋಗುವಂಥ ಸಾಧ್ಯತೆಗಳು ಉಂಟು ಅದರ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳಿ ತುಂಬ ಸುಲಭ ಜಾತಕಂತೂ ಖಂಡಿತ ಅಲ್ಲ ಓಕೆನಾ ಸ್ಟ್ರಗಲ್ ಅಂತೂ ಇದ್ದೇ ಇದೆ ಮೋಸ ಅಂತೂ ಇದ್ದೇ ಇದೆ ಅದನ್ನೆಲ್ಲ ಕೂಡ ಮ್ಯಾನೇಜ್ ಮಾಡಿ ಹೋಗ್ಬೇಕಂದ್ರೆ ಅನಿವಾರ್ಯ ತಂದು ಶಿವರಾಮ್ ಅವ್ರಿಗೆ ಇಷ್ಟೊಂದು ಮಾಡ್ಕೊಳ್ಳಿ ಸರ್ ಗೆಲ್ತೆ ಗೆದ್ದ ಗೆಲ್ತೀರಾ ಒಳ್ಳೇದಾಗಲಿ ಓಕೆನಾ ಓಕೆ ಒಳ್ಳೆದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅದಕ್ಕೆ ಕೆಲವೊಮ್ಮೆ ಏನಾಗುತ್ತೆ ನಮಗೆ ನಾವು ಮನೆ ಮಾಡಿರ್ತೇವೆ ವಾಹನ ತಗೊಳ್ತೇವೆ ನಮಗೆ ಗೊತ್ತಿರೋದಿಲ್ಲ ಏನು ಅಂತ ಬಟ್ ಕೆಲವೊಮ್ಮೆ ಏನಾಗುತ್ತೆ ಅದು ಸಮಸ್ಯೆ ಕ್ರಿಯೇಟ್ ಮಾಡೋದಾದ್ರೆ ಸಮಸ್ಯೆ ಕ್ರಿಯೇಟ್ ಮಾಡಿಯೇ ಮಾಡ್ತಾ ನಿಮಗೆ ಅಲ್ವಾ ಅಲ್ಲಿಂದ ವಾಹನ ಬಂದು ಮನೆ ಬಂದು ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಸೊ ಅದಕ್ಕೆ ಸಂಬಂಧ ಪರಿಹಾರಗಳನ್ನು ಮಾಡಿಕೊಂಡಾಗ ಡೆಫಿನೆಟ್ ಆಗಿ ಅದು ಒಳ್ಳೆ ಅನ್ನು ಕೊಡಬಲ್ಲದು ಅನೇದ ಇಲ್ಲ ಓಕೆ ನಾ ರೈಟ್ ಈಗ ನಮ್ಮ ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಗೊತ್ತಾಯ್ತು ಅಲ್ವಾ ನೀವೊಂದು ಮದುವೆ ವಿಚಾರ ಅಲ್ವಾ ಒಂದು ಮದುವೆ ವಿಚಾರದಲ್ಲಿ ಒಂದು ನಿಮ್ಮ ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟ ಹಣಕಾಸು ಅಥವಾ ಅವರೊಂದು ಪ್ರಾಪರ್ಟಿ ವಿಚಾರ ಏನೋ ಜಗಳಾಗುತ್ತೆ ಮದುವೆ ಆಗುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅದರ ಬಗ್ಗೆ ಮಾತುಕತೆ ಆಡ್ಬೋದು ನೀವು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಏನೂ ಸಮಸ್ಯೆ ಅಲ್ಲ ಅಂತ ಹೇಳ್ತೇನೆ ಅದ್ರ ಯಾರೆಲ್ಲ ಮದುವೆ ಆಗಿದ್ರೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಉಂಟಲ್ಲಿ ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ನಿಮ್ಮ ಪಾರ್ಟ್ನರ್ಗೂ ಕೂಡ ಆರೋಗ್ಯದ ಸಮಸ್ಯೆ ಇರ್ತದೆ ನಿಮಗೂ ಆರೋಗ್ಯದ ಸಮಸ್ಯೆ ಇರ್ತದೆ ಮೊದಲೇ ಹೇಳಿದೆ ಆರೋಗ್ಯದ ವಿಚಾರದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಇದೆ ಅಂದರೆ ಆರೋಗ್ಯ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ನೀವು ಖಂಡಿತ ಪ್ರಯತ್ನ ಮಾಡ್ಬೋದಪ್ಪ ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಗುರು ಏನು ಮಾಡ್ತಾನೆ ಸಪ್ತಮದಲ್ಲಿ ಇದ್ಕೊಂಡು ಮಾಡ್ತಾನೆ ಅದು ನೇರವಾಗಿ ಲಾಭಸ್ಥಾನವನ್ನು ನೋಡ್ತಾ ಇದ್ದಾನೆ ಅದರಿಂದ ಲಾಭಸ್ಥಾನದಲ್ಲಿ ಬರತಕ್ಕಂಥ ಅಪ್ಸ್ಟಕಲ್ಸ್ ಅನ್ನು ದೂರ ಮಾಡ್ತಾನೆ ಲಗ್ನವನ್ನು ನೋಡುವುದರಿಂದ ನಿಮ್ಮ ಆರೋಗ್ಯವನ್ನು ಆತ ಸಹಾಯ ಮಾಡ್ತಾನೆ ಅದೇ ರೀತಿ ನವಮ ದೃಷ್ಟಿಯಿಂದ ಆತ ಏನು ಮಾಡ್ತಾನೆ ತೃತೀಯ ಭಾವವನ್ನು ನೋಡ್ತಾನೆ ಮೂರನೇ ಮನೆಯನ್ನು ನೋಡ್ತಾ ಇದ್ದಾನೆ ನವಮದ ದೃಷ್ಟಿಯಿಂದ ಓಕೆ ಸೊ ಈ ಸಮಯದಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಮೂರನೇ ಮನೆಯಲ್ಲಿ ಬಂದಂತ ಪ್ರಾಬ್ಲಮ್ ಅಥವಾ ಪೇಪರ್ ವರ್ಕ್ ಏನು ಬಾಕಿ ಉಂಟು ಅಥವಾ ನಿಮ್ಮ ಒಡ ಜೊತೆ ಮಿಸ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅಥವಾ ನೀವು ಟ್ರಾವೆಲಿಂಗ್ ಮಾಡುವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಉಂಟು ವರ್ಗಾವಣೆ ಆಗಬೇಕು ಅದಕ್ಕೆ ತೊಂದರೆ ಉಂಟು ಅದೆಲ್ಲ ತೊಂದರೆಗಳು ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬಹಳ ಒಳ್ಳೆ ರಿಸಲ್ಟ್ ಅಂತೂ ನಿಮ್ಮ ಪಲ್ಲಿಗೆ ಬಂದೇ ಬರ ಒಂದು ಮೂರು ತಿಂಗಳ ಕಾಲ ಎಂಜಾಯ್ ಮಾಡಬಹುದು ಅಂತ ಹೇಳ್ತೇನೆ ನಮ್ಮ ಸಿಂಹರಾಶಿ ಸಿಂಹ ಲಗ್ನದವರು ಓಕೆನಾ ಗೊತ್ತಾಗ್ಬಿಡ್ತೀವಿ ಈಗ ಏನು ಮಾಡೋಣ ಕರೆಕ್ಟ್ ಕೈಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ನಿತೇಶ್ ಅವರು ಮಂಗಳೂರಿಂದ ಯಾರ್ ಬಗ್ಗೆ ತಿಳ್ಕೋಬೇಕು ನಿಮ್ಮ ಹುಟ್ಟಿದ ದಿನಾಂಕ ಸರ್ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ಟ್ವೆಂಟಿ ಏಟ್ ಜೀರೋ ಫೋರ್ ನೈನ್ಟೀನ್ ಏಯ್ಟಿ ಫೈವ್ ಸಮಯ ಟ್ವೆಂಟಿ ಹುಟ್ಟಿದಲ್ಲಿ ಸರ್ ತಾವು ಮಂಗಳೂರು ನಕ್ಷತ್ರ ಗೊತ್ತಾ ನಿಮಗೆ ಶ್ರವಣ ನಕ್ಷತ್ರ ಸರ್ ಡೇಟ್ ಬರ್ತ್ ರಿಪೀಟ್ ಮಾಡಿ ಅಲ್ವಾ ಹೌದು ಸರ್ ಸರಿ ಓಕೆ ನಿಮ್ಮದು ಓಕೆ ಯಾವ ನಕ್ಷತ್ರ ಹೇಳಿದ್ರಿ ನೀವು ಒಂದು ನಿಮಿಷ ಸರ್ ಜಸ್ಟ್ ವೆಯ್ಟ್ ಜಸ್ಟ್ ವೆಯ್ಟ್ ಯಾಕೋ ಗೊತ್ತಿಲ್ಲ ತುಂಬ ಆಗ್ತಾ ಉಂಟು ಒನ್ ನೈನ್ ಏಯ್ಟಿ ಫೋರ್ ರೈಟ್ ತಾನೇ ಏಯ್ಟಿ ಫೋರ್ ಅಲ್ವಾ ಏಯ್ಟಿ ಫೈವ್ ಫೈವ್ ಐಟು ಏನು ಸರ್ ನಿಮ್ಮ ಜಾತಕ ಹೀಗೆ ಅಲ್ವಾ ನನಗೆ ಯಾವತ್ತೂ ಈಗ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲಿ ಪ್ರಾಬ್ಲಮೇ ಬರ್ತಾ ಉಂಟು ಎಂಟ್ರಿ ಮಾಡುವಾಗಲೇ ಪ್ರಾಬ್ಲಮ್ ಆಗ್ತಾ ಉಂಟು ಇದರಲ್ಲಿ ಓಕೆ ಎಂಟ್ರಿ ಮಾಡೋ ಪ್ರಾಬ್ಲಮ್ ಆಗಬಾರ್ದು ಜಾತಕ ಯಾವತ್ತಿದ್ರೂ ಕೂಡ ಓಕೆ ಅಲ್ಲೇನೋ ನೋಡಿ ಸರ್ ನನಗೆ ಒಂದು ಮಾತು ಹೇಳಿ ನಿಮಗೆ ನಿಮ್ಮ ತಂದೆಯವರು ಏನು ಮಾಡ್ತಾರೆ ಸರ್ ಿಲ್ಲಾ ಸೊ ಅದಕ್ಕೆ ಕೇಳಿದ್ದು ಓಕೆನಾ ಅದು ಯಾಕಂದ್ರೆ ಮೈನಸ್ ರಿಸಲ್ಟ್ ಬರ್ತಾ ಉಂಟು ಹೇಳಿದ್ದೆ ಹಾಗೆ ನೀವು ಅದಕ್ಕೋಸ್ಕರ ಎಲ್ಲೊಂದು ಕಡೆಯವರು ಆರೋಗ್ಯದ ವಿಚಾರದ ಸಮಸ್ಯೆ ಉಂಟಾಗಿ ಇರುವುದಿಲ್ಲ ಅಂತ ಅಥವಾ ಆರೋಗ್ಯದ ವಿಚಾರದ ಸಮಸ್ಯೆ ಉಂಟಾಗಿ ಈಗ ಕೂಡ ಇರ್ತಾರೆ ಅಂತ ಇಂಡಿಕೇಶನ್ ಅದು ಸೊ ಅವರ ಸುಖ ಇರುವುದಿಲ್ಲ ನಿಮಗೆ ಓಕೆ ಅದರ ಜೊತೆ ಅದರ ಜೊತೆಗೆ ಒಂದು ಮದುವೆ ಜೀವನದಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಸರ್ ಯಾಕಂದ್ರೆ ಇಲ್ಲಿ ಎಂಟ್ರಿ ಮಾಡುವಾಗಲೇ ತುಂಬ ಸಮಸ್ಯೆ ಆಯಿತು ನನಗೆ ಕಿರಿಕಿರಿ ಆಯಿತು ತುಂಬ ಓಕೆನಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತಂದೆ ವಿಚಾರಗಳು ಮದುವೆ ವಿಚಾರಗಳು ಇದೆಲ್ಲೂ ಕೂಡ ನಿಮ್ಮ ಲೈಫಲ್ಲಿ ರಿಫ್ಲೆಕ್ಟ್ ಅಂತೂ ಆಗಿ ಆಗ್ತವೆ ಓಕೆನಾ ಸರಿ ಏನಾಗುತ್ತೆ ಈಗ ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಜಾತಕ ನಿಮಗೆ ಶುಕ್ರದೇಶ ಚಂದ್ರಭುಕ್ತಿ ನಡೀತಾ ತರ್ಟಿ ತರ್ಟಿಯ ಸಿರೀಸ್ ನಡಿತೊಂಡು ನಿಮಗೆ ಏನಪ್ಪಾ ಆಗುತ್ತೆ ಇದರಲ್ಲಿ ಇದನ್ನು ನೋಡಿ ಸರ್ ನಿಮಗೆ ಯಾಕೋ ಗೊತ್ತಿಲ್ಲ ಸರ್ ಯಾಕೊಂದ್ಕ ಎಲ್ಲೊಂದ್ ಕಡೆ ಬಹಳ ಸ್ಟ್ರಗಲ್ ಆದಂತ ಲೈಫನ್ನ ನೀವು ನಡೆಸ್ತಿರ ಇಂಡಿಕೇಶನ್ ಇದೆ ಯಾವಾಗ ನೋಡಿದ್ರೆ ಸ್ಟ್ರಗಲ್ ಯಾವ ಅದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಇರ್ಬೋದು ನಿಮ್ಮ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಎಲ್ಲೊಂದ್ ಕಡೆ ಭಾಗ್ಯನೇ ಮುಂದುವರಿದಿಲ್ಲ ಅಲ್ಲ ತುಂಬಾನೇ ಇರಿಟೇಟ್ ಮಾಡುತ್ತೆ ಸರ್ ನಿಮ್ಗೆ ತರ್ಟಿ ತ್ರೀ ಏನಂದ್ರೆ ಬಹಳ ಸಮಸ್ಯೆಗಳನ್ನ ಅಂತ ಇಂಡಿಕೇಶನ್ ಸರ್ ಅದು ಸೊ ನಿಮಗೆ ನಾನು ಹೇಳೋದಾದರೆ ನಿನ್ನೂ ಕೂಡ ಸ್ವಲ್ಪ ಸಮಯ ಹೋಗಬೇಕಿಲ್ಲಿ ಯಾಕಂದರೆ ಒಂದು ಜಗಳದ ಪರಿಸ್ಥಿತಿ ಏನೇ ಮಾಡಿದ್ರು ಕೂಡ ಜಗಳ ಏನೇ ಮಾಡಿದ್ರು ಇರಿಟೇಷನ್ ಅಲ್ವಾ ಸ್ವಲ್ಪ ನೀವು ವಾಹನ ಓಡಿಸುವಾಗ ಸ್ವಲ್ಪ ಜಾಗೃತರಾಗಿರಬೇಕು ಸರ್ ವಾಹನ ಓಡಿಸುವಾಗ ಕೂಡ ನಿಮಗೆ ತೊಂದರೆ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ವಾಹನದಲ್ಲಿ ಹೋಗುವಾಗ ಸಮೇತ ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಅಂತ ಇಂಡಿಕೇಷನ್ ಇದೆ ಈಗ ಗುರು ಏನು ಮಾಡ್ತಾನೆ ನಿಮ್ಮ ಜಾತಕ ಸಾರಿ ನಿಮಗೆ ಶುಕ್ರ ಏನು ಮಾಡ್ತಾನೆ ಶುಕ್ರ ನಿಮ್ಮ ಜಾತಕ ಲಗ್ನದಲ್ಲಿ ಬಂದು ಸೇರ್ಕೊಂಡು ಬುಧ ಇದ್ದಾನೆ ಬುಧ ಬುಧ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ಬುಧ ಏನು ಮಾಡ್ತಾನೆ ಬುಧನಿಗೆ ಬಲ ಉಂಟು ಬುಧನಿಗೆ ಅಲ್ಲಿ ದಿಗ್ಬಲಿ ಬುಧ ಓಕೆನಾ ಹಾಗಾದರೆ ಬುಧನನ್ನು ಇಟ್ಕೊಂಡು ಹೋಗಬೇಕು ನಿಮ್ಮ ಕಮ್ಯುನಿಕೇಷನ್ ಲೆವೆಲನ್ನು ತುಂಬ ಚೆನ್ನಾಗಿ ಇಟ್ಕೊಂಡು ಹೋದಾಗ ಬುಧ ಪವರ್ಫುಲ್ ಆಗಿ ಕೆಲಸ ಮಾಡ್ತಾನೆ ಅಂದ್ರೆ ಇಂಡಿಕೇಶನ್ ಇದೆ ಅದನ್ನ ನೀವು ಫಾಲೋ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಏನಾಗಿದೆ ಒಂದು ಮಾತು ಹೇಳಿ ಸರ್ ನಿಮಗೆ ಮದುವೆ ಆಗಿದೆ ಹೇಳಿ ಸೊ ಮದುವೆ ಜೀವನ ಹೇಗಿದೆ ಸರ್ ನಿಮ್ದು ನಿಮ್ಮ ಪ್ರಕಾರ ನಾನು ಹೇಳೋದಿಲ್ಲ ಹೇಳಿ ಸರ್ ಸರ್ ನೀವು ಲವ್ ಮ್ಯಾರೇಜ್ ಮಾಡಿದ್ದಾ ಪ್ರೀತಿ ಪ್ರೇಮ ಮಾಡಿ ಮಾಡಿದ್ದಲ್ಲ ಲವ್ ಮ್ಯಾರೇಜ್ ಹೀಗೆ ಅರೇಂಜ್ ಮ್ಯಾರೇಜೇ ಮಾಡಿದ್ದೀನಿ ನೀವು ಸರಿ ಓಕೆ ಸೊ ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್ ಕೇಳಿಸ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ಸಪ್ತಮಾಧಿಪತಿ ಸಪ್ತಮಾಧಿಪತಿ ಬುಧ ಏನ್ ಮಾಡ್ತಾನೆ ಲಗ್ನದಲ್ಲಿ ಬಂದಿದ್ದಾನೆ ಲಗ್ನದಲ್ಲಿ ಇದು ದಿಗ್ಬಲಿ ಉಂಟದೆ ಅದಕ್ಕೋಸ್ಕರ ನಿಮ್ಮ ಹೆಂಡತಿಯ ಮಾತನ್ನ ಫಾಲೋ ಮಾಡ್ಬಿಟ್ಟು ಅವ್ರು ಹೇಳಿದಂತ ವಾಕ್ಯಗಳನ್ನ ಫಾಲೋ ಮಾಡ್ಬೇಕು ಅರ್ಥ ಆಗುತ್ತೆ ಸರ್ ಫಾಲೋ ಆ ನೀವು ಫಾಲೋ ಮಾಡಬೇಕು ಅವರ ಮಾತನ್ನು ಯಾಕಂದರೆ ಅವ ಬುಧ ದಿಗ್ಬಲಿ ತಾನೇ ಬೇರೆ ಯಾರು ಕೂಡ ಇಲ್ಲ ಅದರಲ್ಲಿ ಬೇರೆ ಯಾರು ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಅಲ್ಲಿ ಸೂರ್ಯ ಬಂದು ರಾಹು ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಸೂರ್ಯನ ಪರಿಸ್ಥಿತಿ ಚೆನ್ನಾಗಿಲ್ಲ ಚಂದ್ರ ದಿಗ್ಬಲಿಗೆ ಹತ್ತಿರದಲ್ಲಿ ಇದ್ದರೂ ಕೂಡ ಏನಾಗುತ್ತೆ ಚಂದ್ರ ನೀಚ ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಸ್ವಾತನ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಇದು ಇದು ಏನು ಹೇಳ್ತಾ ಉಂಟು ನಿಮಗೆ ತರ್ಟಿ ಟು ತರ್ಟಿ ನೈನ್ ಒಳಗಡೆ ನೀವು ಲವ್ ಮ್ಯಾರೇಜ್ ಆಗಿ ಅಂತ ನೋಡಿ ನೀವು ಲವ್ ಮ್ಯಾರೇಜ್ ಆಗಿಲ್ಲ ಅಂತ ಹೇಳ್ತೀರಾ ಲವ್ ಮ್ಯಾರೇಜ್ ಆಗಿಲ್ಲ ಅಂದರೆ ನಿಮಗೆ ಚಂದ್ರ ತೊಂದರೆ ಇದ್ದಾನೆ ಅಂತ ಆಯಿತು ಸೊ ಪ್ರಾಬ್ಲಮ್ ಉಂಟಲ್ಲಿ ಅಲ್ಲೂ ಅದರ ಜೊತೆಗೆ ಗುರು ಚೆನ್ನಾಗಿಲ್ಲ ಗುರು ನೀ ಚೆನ್ನಾಗಿ ಬಿಟ್ಟಿದ್ದಾನೆ ಶನಿ ಚೆನ್ನಾಗಿಲ್ಲ ಶನಿ ದಿಗ್ಬಲಿಯಲ್ಲಿ ಆತನ ಆತ ಭಾಗ್ಯದಲ್ಲಿ ಬಂದು ಹೆಚ್ಚಿಗೆ ರಾಶಿಯಲ್ಲಿ ಇದುಕೊಂಡು ಮುಳುಗಿಬಿಟ್ಟಿದ್ದಾನೆ ಅಂತ ಸೊ ಯಾರು ಒಳ್ಳೆ ಫಲ ಕೊಡ್ತಾರೆ ಯಾರು ಕೊಡೋದಿಲ್ಲ ಕೊಡೋದೇ ಯಾರು ನಿಮ್ಮ ಪತ್ನಿ ಕೊಡಬೇಕು ನಿಮಗೆ ಓಕೆನಾ ಪತ್ನಿ ಈಗ ನಮ್ಮ ಪತ್ನಿ ಬಹಳ ಸ್ಟ್ರಾಂಗ್ ಆಗಿರ್ತಾರೆ ಜೋರಾಗಿರ್ತಾರೆ ಇರಿಟೇಷನ್ ಮಾಡ್ತಾರೆ ಲಾಜಿಕಲ್ಲೇ ಹೋಗ್ತಾರೆ ಲಾಜಿಕ್ ಇಲ್ಲದೆ ಅವ್ರು ಮಾತಾಡೋದೇ ಇಲ್ಲ ಎಲ್ಲ ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು ಅವ್ರಿಗೆ ಎಲ್ಲ ಅವ್ರ ಹತ್ರ ಓಕೆನಾ ಬಟ್ ಅವರ ಮಾತನ್ನು ನೀವು ಫಾಲೋ ಮಾಡಿದಾಗ ನಿಮ್ಗಂತೂ ಒಳ್ಳೇದಾಗುತ್ತೆ ಸರ್ ರೈಟಾ ನಿತಿನ್ ಅವರೇ ಅಷ್ಟಂತೂ ಮಾಡಿ ಬೇರೆ ಏನು ಕೂಡ ಮಾಡಬೇಕಂತಿಲ್ಲ ಒಳ್ಳೇದಾಗ್ಲಿ ಸರ್ ಹೋಗ್ಬನ್ನಿ ಕಾರ್ಯ ಮಾಡೋದಕ್ಕೆ ತುಂಬ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಸೊ ಅರ್ಥ ಮಾಡ್ಕೊಳ್ಬೇಕು ಹೇಗೆಲ್ಲ ಇದು ಜಾತಕ ಕೆಲಸ ಮಾಡ್ದೆ ಓಕೆನಾ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಆಗುತ್ತೆ ಗುರು ಎಲ್ಲಿ ಬಂದ್ಬಿಡ್ತಾನೆ ಹೇಗೆ ರಿಸಲ್ಟ್ ಕೊಡ್ತಾನೆ ಅದ್ರ ಬಗ್ಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಗುರು ಬಂದು ಷಷ್ಠ ಭಾವ ಆರನೇ ಮನೆಗೆ ಬಂದ್ಬಿಡ್ತಾನೆ ಇಷ್ಟವರೆಗೆ ಪಂಚಮದಲ್ಲಿದ್ದ ಗುರು ಈಗ ಆರನೇ ಮನೆಗೆ ಬಂದ್ಬಿಟ್ಟ ಆರನೇ ಮನೆ ಗುರು ತುಂಬ ಫೇವರಬಲ್ ಅಂತ ಖಂಡಿತ ಆಗೋದಿಲ್ಲ ಒಂದು ಲೆಕ್ಕಕ್ಕೆ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಗುರುಬಲ ಇಲ್ಲ ಅಂತ ಗುರುಬಲ ಹೊಟ್ಟೋಯ್ತು ಅಂತಾಯ್ತು ಗುರುಬಲಕ್ಕೆ ಸಂಬಂಧಪಟ್ಟಿಲ್ಲ ಒಂದು ಕಡೆ ಸಮಸ್ಯೆ ಕ್ರಿಯೇಟ್ ಆಯಿತು ಅಂದರೆ ಇಂಡಿಕೇಶನ್ ಆಯಿತು ಓಕೆನಾ ಸೊ ಗುರು ಏನು ಮಾಡ್ತಾನೆ ಮುಖ್ಯವಾದ ರಿಸಲ್ಟ್ ಏನಿರ್ತದೆ ರಾಶಿ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾಕೋ ಗೊತ್ತಿಲ್ಲ ಖರ್ಚು ವೆಚ್ಚಗಳು ವಿಪರೀತ ರೀತಿಯಲ್ಲಿ ಜಾಸ್ತಿ ಆಗ್ತವೆ ಅಂತ ಉಂಟು ಅಲ್ಲೋ ಖರ್ಚು ವೆಚ್ಚ ತೀವ್ರ ರೀತಿಯಲ್ಲಿ ಜಾಸ್ತಿ ಆಗುತ್ತೆ ಅದು ಖರ್ಚು ವೆಚ್ಚ ಯಾ ಯಾವ ಯಾವಾಗ ಖರ್ಚು ನಿಮಗೆ ಯಾವಾಗ ಟ್ರಾವೆಲಿಂಗ್ ಮಾಡ್ತೀರಾ ದೂರ ಹೋಗ್ತೀರ ತೀರ್ಥಕ್ಷೇತ್ರ ಯಾವುದು ದರ್ಶನ ಮಾಡ್ತೀರಾ ನಿಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಮಕ್ಕಳ ಜೊತೆಗೆ ಯಾವಾಗೆಲ್ಲ ತೀರ್ಥಕ್ಷೇತ್ರ ದರ್ಶನ ಅಲ್ಲೆಲ್ಲ ತುಂಬಾ ಖರ್ಚಾಗುತ್ತೆ ವಿಪರೀತ ಖರ್ಚಾಗುತ್ತೆ ಖರ್ಚನ್ನು ಮೇಂಟೈನ್ ಮಾಡೋದೇ ಬಹಳ ಸಮಸ್ಯೆ ಆಗ್ಬಿಡ್ತದೆ ನಿಮಗೆ ನಮ್ಮ ಕನ್ಯಾರಾಶಿ ಕನ್ಯಾ ಲಗ್ನದವ್ರಿಗೆ ನೋಡ್ಕೊಳ್ಬೇಕಿದ್ದನ್ನು ಓಕೆನಾ ಸೊ ಖರ್ಚು ಖರ್ಚಿನಲ್ಲಿ ನೀವು ಸ್ವಲ್ಪ ಸ್ವಲ್ಪ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖರ್ಚು ಏನು ಮಾಡಿ ಮಾಡ್ತಾ ಇದ್ರೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ಇದು ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ನಿಮಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಹೇಳಿ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಮುಖ್ಯವಾದ ರಿಸಲ್ಟ್ ಖರ್ಚು ವೆಚ್ಚಗಳು ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ನಿಮಗೆ ಅದು ಕಂಟ್ರೋಲ್ ಆಗೋದಿಲ್ಲ ಅಷ್ಟು ಖರ್ಚು ವೆಚ್ಚಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಿಮಗೆ ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆನಂತರ ಈ ಜಾತಕಕ್ಕೆ ರಾಶಿ ಕನ್ಯಾರಾಶಿ ಕನ್ಯಾ ಲಗ್ನದ ಜಾತಕಕ್ಕೆ ಗುರು ಯಾರು ಗುರು ಬಂದು ಆತ ನಾಲ್ಕನೇ ಮನೆ ಅಧಿಪತಿ ಆನಂತರ ಆತ ಸಪ್ತಮಾಧಿಪತಿ ಕೂಡ ಓಕೆ ನಾಲ್ಕನೇ ಮನೆ ಅಧಿಪತಿಯಾಗಿ ಆತ ಆರನೇ ಮನೆಯಲ್ಲಿದ್ದಾನೆ ಸಪ್ತಮಾಧಿಪತಿಯಾಗಿ ತನ್ನಿಂದ ಹನ್ನೆರಡನೇ ಮನೆಯಲ್ಲಿದ್ದಾನೆ ಅಂದರೆ ಬನ್ಬಿಟಾತ ಓಕೆನಾ ಸೋ ಅಂದ್ರೆ ನಿಮ್ಮ ನಿಮ್ಮ ನಾಲ್ಕನೇ ಮನೆಗೆ ಮೂರನೇ ಮನೆ ಆಯ್ತು ಸಪ್ತಮಕ್ಕೆ ಹನ್ನೆರಡನೇ ಮನೆ ಆಯ್ತು ಹಾಗಾದ್ರೆ ಏನು ರಿಜಲ್ಟ್ प्रोड्यूस ಮಾಡ್ತಾನೆ ಏನಾಗುತ್ತೆ ಆಗುತ್ತೆ ರಿಸಲ್ಟ್ ಕೊಡ್ತಾನೆ ಕರೆ ಜಸ್ಟ್ ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ಮ್ಯಾರ್ ಯಾರ್ ಯಾರ್ ಮಾತಾಡ್ತಿದ್ರು ನಿಮ್ಮ ಹೆಸರು ಹೇಳಿಮ್ಮ 80 ನನ್ನ ಹೆಸರು 우ಶಂತ ನನ್ನ ಮಗಳ ಬಗ್ಗೆ ಮಗಳ ಹೆಸರು ಊಟಿದಿದ್ರು ಅಂತ ಹೇಳಿ 83 ನೈಸಾವಿ ಸರಿಯಾಗಿ ಹೇಳಿಮ್ಮ ಮಾ ಡೇಟ್ ಇಂದ ಹೇಳಿ ಮಾತ್ರ ಉಲ್ಟಾ ಹೇಳಿ ಮತ್ತೆ ಮೇಷಾವೇ ರಾಶಿ ಮಕ ನಕ್ಷತ್ರ 8 ಗಂಟೆ 23 ನಿಮಿಷ ಅಮ್ಮ ಒಂದು ಆರ್ಗನೈಸ್ ಮಾಡಿ ಹೇಳಿಮ್ಮ ಮಾ ಮೊದಲು ಅವರ ಹುಟ್ಟಿದ ದಿನಾಂಕ ಹೇಳಿಮ್ಮ ದಿನಾಂಕ ಎಷ್ಟು ಯಾವ ತಾರೀಕಿಗೆ ಹುಟ್ಟಿದಾರೆ ಹೇಳಿ ಮಾ 5 ತಿಂಗಳು ಸರ್ ತಾರೀಕು ಹೇಳಿ ಮಾ ತಾರೀಕು 20 ತಾರೀಕು 20 ತಾರೀಕು ಆ 20 ತಾರೀಕು 5 ನೇ ತಿಂಗಳು ಮತ್ತೆ 1980 ಮೂರು ಮೂರು ಎಂಬತ್ತ ಮೂರು ಓಕೆ ಸಮಯ ಹೇಳಿಮ್ಮ ಎಂಟು ಗಂಟೆ ಇಪ್ಪತ್ತ ಮೂರು ನಿಮಿಷ ಬೆಳಿಗ್ಗೆನಾ ಸಂಜೆ ರಾತ್ರಿನಾ ಬೆಳಿಗ್ಗೆ ಹುಟ್ಟಿದಲ್ಲಿಮ್ಮ ಇಟ್ಟಿದ್ದೀವಿ ಹಾ ಅಂತ ಇಟ್ಟಿದ್ದೀರಿ ನೋಡೋಣ ಮಗ ನಕ್ಷತ್ರ ಸಿಂಹರಾಶಿ ಜಾತಕ ಇದು ಮದುವೆ ಆಗಿದೆಯಮ್ಮ ಇವರಿಗೆ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಓಕೆ ಏನ್ ಪ್ರಶ್ನೆ ಉಂಟಮ್ಮ ನೀವೇ ಕೇಳಿ ಆರೋಗ್ಯದ ಬಗ್ಗೆ ಕಿರಿಕಿರಿ ಮನೆಯಲ್ಲಿ ಓಕೆಮ್ಮ ಹೇಳಿ ಬರ್ತಾನಮ್ಮ ಏನಾಗುತ್ತೆ ಅಂತ ಅಲ್ವಾ ಏನು ಮಾಡೋಣ ನೋಡಿ ನೀವೊಂದು ಡೇಟ್ ಆಫ್ ಬರ್ತ್ ಹೇಳುವಾಗಲಿ ಇಷ್ಟೆಲ್ಲ ಸರ್ಕಸ್ ಮಾಡಿದ್ರಿ ಪಾಪ ಎಲ್ಲ ಒಂದು ಕಡೆ ಹೆದ್ರಿಕೊಂಡಿರ್ಬೇಕು ಆ ರೀತಿ ಯಾಕಂದರೆ ಆ ಏನಾಗುತ್ತೆ ಅಂದರೆ ಮನೆಯಲ್ಲಿ ಉತ್ತರದ ಭಾಗ ಸರಿ ಇಲ್ಲ ಅಂತ ಉತ್ತರದ ಭಾಗ ಉತ್ತರದ ಭಾಗ ಅಂದರೆ ನಿಮ್ಮ ಜಲತತ್ವ ಮತ್ತು ಉತ್ತರದ ಭಾಗ ಸರಿ ಇಲ್ಲ ಅಲ್ಲಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಅಂದರೆ ಏನಾಗುತ್ತೆ ಯಾವಾಗ ನೋಡಿದರೆ ಇರಿಟೇಷನೇ ಮನೆಯಲ್ಲಿ ಯಾವುದು ಲೆಕ್ಕಾಚಾರಗಳು ನಡೆಯುವುದಿಲ್ಲ ನೀವೊಂದು ಎಣಿಸೋದು ಅದು ಆಗೋದೇ ಬೇರೆ ನೀವೇನು ಎಣ್ತೀರ ಅದು ಆಗೋದೇ ಇಲ್ಲ ಯಾವತ್ತು ಕೂಡ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಒಂದು ಭೂಮಿ ವಿಚಾರದಲ್ಲಿ ಸಮಸ್ಯೆಗಳನ್ನು ನೀವು ಯಾವಾಗಲೂ ಅನುಭವಿಸ್ತಾನೆ ಇರ್ತೀರ ಅಲ್ವಾ ಅಲ್ವಮ್ಮ ಒಳ ಹುಟ್ಟಿದರ ಜೊತೆ ಇರ್ಬೋದು ಭೂಮಿ ವಿಚಾರ ಇರ್ಬೋದು ಆರೋಗ್ಯದ ವಿಚಾರ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಅನುಭವಿಸ್ತೀರ ನಾನು ಹೇಳೋದ್ ನೀವೇನು ಮಾಡ್ಬೇಕಂದ್ರೆ ನೀವು ಬೆಳಿಗ್ಗೆ ಎದ್ದು ಓಕೆ ಬೆಳಿಗ್ಗೆ ಬೇಗನೆ ಎದ್ದು ನೀವೇನು ಮಾಡ್ಬೇಕಂದ್ರೆ ದುರ್ಗಾ ಸಪ್ತಶತಿ ಓದಬೇಕಮ್ಮ ಪ್ರತಿದಿನ ಅರ್ಥ ಆಯ್ತಾ ಹಲೋ ಲೈನಲ್ಲಿ ಇದ್ದೀರ ಸರ್ ಅಮ್ಮ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರತಿದಿನ ಬೆಳೆ ನಿಮ್ಮ ಮಗಳಿಗೆ ಹೇಳ್ತಾ ಇಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯೋದಯದ ಸಮಯದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ದುರ್ಗಾ ಸಪ್ತಶತಿಯನ್ನು ಪ್ರತಿದಿನ ಓದೋಕ್ಕೆ ಪ್ರಯತ್ನ ಮಾಡಿಮ್ಮ ಓಕೆನಾ ಸೊ ಇದ್ರ ಮುಖಾಂತರ ನಿಮ್ಮ ಹಲವಾರು ಸಮಸ್ಯೆಗಳು ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಇದನ್ನ ಮಾಡ್ಕೊಳ್ಳಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಗೆ ಓಕೆನಾ ಇನ್ನೂ ಸಾಧ್ಯ ಆದ್ರೆ ಯಾವಾಗ ನೀವು ದುರ್ಗೆ ಗೆ ಹೋಗ್ತೀರಿ ಅಂದ್ರೆ ನೀವು ಬಪ್ಪನಾಡಿಗೆ ಹೋಗ್ತೀರಾ ಅಥವಾ ನೀವು ಕಟಿಲ್ಗೆ ಎಲ್ಲಿ ಹೋದ್ರು ಕೂಡ ಕುಂಕುಮಾರ್ಚನೆ ಅರ್ಚನೆ ಕೊಡ್ತಾ ಬರಬೇಕು ಶುಕ್ರವಾರ ಶುಕ್ರವಾರ ದಿವಸ ಹೋಗಿ ಓಕೆನಾ ಸೊ ಇದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ನಿಮ್ಮ ಮಗಳ ಬಗ್ಗೆ ಮಾತಾಡ್ತೀನಿ ಓಕೆನಾ ಮಗಳಿಗೆ ಏನಾಗುತ್ತೆ ನೋಡಿ ಮಗ ನಕ್ಷತ್ರ ಸಿಂಹರಾಶಿಯ ಜಾತಕ ಮಿಥುನ್ ಲಗ್ನ ಜಾತಕ ಈ ಜಾತಕ ನೋಡುವಾಗ್ಲೇ ಎಲ್ಲೊಂದ್ ಕಡೆ ಸ್ವಲ್ಪ ಇರಿಟೇಷನ್ ಅಂತ ಉಂಟು ಯಾಕಂದ್ರೆ ಈ ಜಾತಕದಲ್ಲಿ ಲಗ್ನದಲ್ಲಿ ರಾಹು ಮಾಂದಿ ಶುಕ್ರ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಆನಂತರ ಈ ಜಾತಕದಲ್ಲಿ ಏನು ಉಂಟಂದ್ರೆ ಸಪ್ತಮಾಧಿಪತಿ ಸಪ್ತಮಾಧಿಪತಿ ಯಾರು ಗುರು ಓಕೆ ಸಪ್ತಮಾದಿ ಗುರು ಏನ್ ಮಾಡ್ತಾನೆ ಆರನೇ ಮನೆಯಲ್ಲಿ ಬಂದಿದ್ದಾನೆ ಆನಂತರ ಇದ್ರಲ್ಲಿ ಏನಾಗುತ್ತೆ ಸಪ್ತಮಾಧಿ ಗುರು ಇರುದೇ ಇದರಲ್ಲಿ ಯಾವ್ದ್ರಲ್ಲಿ ಪಂಚಮದಲ್ಲಿದ್ದಾನೆ ಒಂದು ಮಾತು ಹೇಳ್ತೀನಮ್ಮ ಕೇಳಿಸಿಕೊಳ್ಳಿ ಏನಾಗುತ್ತೆ ಯಾವಾಗ ಇವರಿಗೆ ಯಾವಾಗ ಇವರಿಗೆ ಕುಜ ಸ್ಟಾರ್ಟ್ ಆಯಿತು ಅಲ್ಲಿಂದ ಕೂಡ ನಾನು ಹೇಳಿದ್ರೆ ಕಡಿಮೆ ಅಂದ್ರೆ ಕೂಡ ಮೂವತ್ತ ಎರಡನೇ ವಯಸ್ಸಿನಿಂದ ಮೂವತ್ತ ಎರಡನೇ ವಯಸ್ಸಿನಿಂದ ಇಲ್ಲಿವರೆಗೂ ಕೂಡ ಸುಖ ಅಂತ ಇಲ್ಲ ಅಮ್ಮ ಸುಖ ಅಂತ ಅನುಭವಿಸ್ತಾ ಇಲ್ಲ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಬಹಳ ಕಿರಿಕ ಅನುಭವಿಸ್ತಾ ಇದ್ದಾರೆ ಯಾವುದೇ ಕಾರಣ ಯಾವಾಗ ನೋಡಿದ್ರೂ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆನೇ ಇರ್ತದೆ ಅವರಿಗೆ ಹೌದಮ್ಮ ಎಲ್ಲ ಇದು ನೋಡಿ ಇದು ಯಾವಾಗ ಆಯ್ತು ನೋಡಿ ಇವ್ರಿಗೆ ಯಾವಾಗ ಆಯ್ತು ಇದು ಪ್ರಾಬ್ಲಮ್ ಯಾವಾಗ ಜಾಸ್ತಿ ಕ್ರಿಯೇಟ್ ಒಂದು ಮದುವೆ ಆದ ನಂತರ ಪ್ರಾಬ್ಲಮೇ ಪ್ರಾಬ್ಲಮ್ ಅವ್ರಿಗೆ ಆನಂತರ ಒಂದು ಮಗು ಆಯ್ತು ಅವ್ರಿಗೆ ಮಗು ಆದ ನಂತರ ಪ್ರಾಬ್ಲಮ್ ಜಾಸ್ತಿ ಆಯ್ತು ರೈಟ್ ಗೊತ್ತಾಯ್ತು ನಿಮ್ಗೆ ಓಕೆ ಸೊ ಈಗ ಏನ್ ಪರಿಹಾರ ಮಾಡಬೇಕು ನಾನು ಇದಕ್ಕೆ ಏನಪ್ಪಾ ಪರಿಹಾರ ಮಾಡ್ಬೇಕು ಈಗ ಏನು ಒಂದು ಆರೋಗ್ಯದ ಸಮಸ್ಯೆ ಉಂಟು ಆರೋಗ್ಯದ ವಿಚಾರದಲ್ಲಿ ನಾನು ಹೇಳಿದ್ರೆ ಬೆಳಿಗ್ಗೆ ಬೇಗ ಹೇಳಿ ಹೇಳ್ಬೇಕಮ್ಮ ಅವ್ರಿಗೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಇದು ಫಸ್ಟ್ ಟೈಮ್ ಮಾಡ್ಬೇಕು ಅವ್ರು ಬೆಳಿಗ್ಗೆ ಬೇಗ ಇದ್ದಾಗ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ ಅವರಿಗೆ ಬೆಳಿಗ್ಗೆ ಜಾಸ್ತಿ ಮಲಗಬಾರ್ದು ಅಲ್ವಾ ಅರ್ಥ ಆಯ್ತಮ್ಮ ಸೊ ಒಂದು ಇದನ್ನ ಹೇಳ್ಲಿಕ್ಕೆ ಪ್ರಯತ್ನ ಮಾಡಿ ಮಾ ಇನ್ನು ಅವ್ರಿಗೆ ಏನು ಹೇಳಿ ಅಂದ್ರೆ ನಿಮ್ಗೆ ಸ್ವಲ್ಪ ಈಗ ನೋಡಿ ಇವ್ರಿಗೆ ಈ ಸಮಯದಲ್ಲಿ ಇಂತಹ ಪರಿಸ್ಥಿತಿ ಬಟ್ ಅವ್ರಿಗೆ ನಲ್ವತ್ತು ಬಂದ ನಂತರ ಉಂಟಲ್ಲ ಅವ್ರ ಜಾತಕ ಚೆನ್ನಾಗಿದೆ ಆಗ ಪರವಾಗಿಲ್ಲ ಈಗ ಪ್ರಾಬ್ಲಮ್ ಅನುಭವಿಸ್ತಾರೆ ಪ್ರಾಬ್ಲಮ್ ಅನ್ನೋದನ್ನ ಅದು ಏನಂದ್ರೆ ಅದ್ಗೇನ್ ಹೇಳ್ತಾರೆ ಕೆಲವೊಂದು ನಿಮಿತ್ತ ಅಂತ ಇರ್ತದೆ ನಿಮಿತ್ತ ಅಂದ್ರೆ ಅನುಭವಿಸಲೇಬೇಕು ಅಂತ ಸೊ ಅನುಭವಿಸಬೇಕಾಗುತ್ತೆ ಅಂತ ಒಂದು ಯಾಕಂದ್ರೆ ಇವರ ಗಂಡನಿಗೆ ಸಮೇತ ಒಳ್ಳೆ ಕೆಲಸ ಕೂಡ ಇರುವುದಿಲ್ಲ ಕಷ್ಟಪಟ್ಟವರಾಗಿರ್ತಾರೆ ತುಂಬಾ ಕಷ್ಟಪಟ್ಟಿರ್ತಾರೆ ತುಂಬಾ ಸುಲಭ ಅಂತ ಕಂಡಿತಲ್ಲ ನೋವನ್ನು ಅನುಭವಿಸಿರ್ತಾರೆ ಬೇಕಾದ್ರೆ ಕೇಳಿ ನೋಡಿ ನೀವು ರೈಟ್ ಸೊಕೆ ಈಗ ಏನ್ ಮಾಡ್ಬೇಕಮ್ಮ ಬೆಳಿಗ್ಗೆ ಬೇಗ ಹೇಳಿಕೆ ಒಂದು ಅವ್ರ ಪ್ರಯತ್ನ ಮಾಡಬೇಕು ಆನಂತರ ಸ್ವಲ್ಪ ಈ ಬೇಳೆಯಿಂದ ಪ್ರತಿದಿನ ನಿವಾಳಿಸ್ ತೆಗಿಬೇಕಮ್ಮ ಅರ್ಥ ಆಯ್ತಾ ತೊಗರ್ಬೇಳೆ ತಂದೆ ತಾಯಿ ವಿಚಾರ ಬಿಡಿ ನಿಮ್ಮ ನಿಮ್ಮ ಕರ್ಮ ನಿಮ್ಗೆ ಮಗಳ ಕರ್ಮ ಮಗಳಿಗೆ ಓಕೆನಾ ಅದನ್ನ ನಾನು ಕಂಪೇರ್ ಮಾಡಿ ಹೇಳುದಿಲ್ಲ ಮಗಳಿಂದ ಆಯ್ತು ನಾ ಅದನ್ನ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಮಗಳಿಗೆ ಸಂಬಂಧಪಟ್ಟ ಜಾತಕ ನಿಜವಾಗಿ ಪ್ರಾಬ್ಲಮೆಟಿಕ್ ಆಗಿದೆ ಯಾಕಂದ್ರೆ ಸೂರ್ಯ ಏನಿದೆ ಸೂರ್ಯ ಹನ್ನೆರಡನೇ ಮನೆಯಲ್ಲಿ ಡೆಡ್ ಪುಸಿಷನ್ ಸೂರ್ಯನಿಗೆ ಬಲನೇ ಇಲ್ಲ ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಉಂಟಲ್ಲೋ ಯಾವ್ದೇ ಗ್ರಹಗಳಲ್ಲಿ ದಿಗ್ಬಲಿಯಾಗಲಿ ಅಥವಾ ಯಾವುದೇ ಗ್ರಹಗಳಿಗೆ ತುಂಬಾ ಬಲ ಆಗ್ಲಿ ಇಲ್ಲವೇ ಇಲ್ಲ ಸೊ ಸ್ಟ್ರಗಲ್ ಅನುಭವಿಸಬೇಕಾಗುತ್ತೆ ಅದಕ್ಕೋಸ್ಕರ ಬೆಳೆಯಿಂದ ಪ್ರತಿದಿನ ನಿವಾಳಿ ಸಿಗುದು ಅತ್ಯುತ್ತಮವಾದ ಪರಿಹಾರ ಸೊ ಇದನ್ನೊಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಇನ್ನು ಇನ್ನೇನ್ ಮಾಡಬಹುದು ಏನು ಮಾಡುದು ಬೇಡ ಒಂದು ಒಂದೂವರೆ ವರ್ಷ ಹೋಗಲಿ ಅನಂತರ ಜೀವನದಲ್ಲಿ ಮತ್ತೆ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಾ ತುಂಬಾ ಚೆನ್ನಾಗಿರ್ತಾರೆ ರೈಟ್ ಒಳ್ಳೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಕೆಲವು ಜಾತಕನೇ ಹಾಗೆ ಕೆಲವು ನಿಮಿತ್ತನೇ ಹಾಗೆ ಏನು ಕೆಲವೊಮ್ಮೆ ಅನುಭವಿಸಬೇಕಾಗುತ್ತೆ ಆ ಸಂದರ್ಭ ಅಲ್ವಾ ಕೆಲವರಿಗೆ ಅವ್ರ ಜಾತಕ ನೋಡಿದಾಗ ಅದ್ರಲ್ಲಿ ಸಪ್ತಮಾಧಿಪತಿ ಆರನೇ ಮನೆಯಲ್ಲಿ ಬಂದ್ಬಿಟ್ಟ ಯಾವಾಗ ಮದುವೆ ಟ್ರಿಗರ್ ಆಯ್ತಲ್ಲ ಅಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗಿದೆ ಪಾಪ ಏನ್ ಮಾಡಬೇಕು ಗೊತ್ತಾಗುದಿಲ್ಲ ಬೆಡ್ರೂಮ್ ಲೈಫ್ ಸಮೇತ ಒಂದು ಕಡೆ ಇರುವುದಿಲ್ಲ ಅವಡ್ರೂಮ್ ಅಲ್ಲಿ ಇದೆಯಲ್ಲ ಅವ್ರ ಬೆಡ್ರೂಮ್ ಅಲ್ಲಿ ಸೂರ್ಯನ ಬೆಳಕು ಒಳಗೆ ಬರ್ತಾ ಇರ್ಬೇಕು ಹೇಳಿಕೆ ಮತ್ತೆ ಸೂರ್ಯನ ಬೆಳಗ್ಗೆ ಒಳಗೆ ಬರ್ತದೆ ಇರಬೇಕು ಸೂರ್ಯನ ಬೆಳಕನ್ನು ಒಳಗೆ ಬಾರದ ಹಾಗೆ ಅಲ್ಲಿ ಅವರು ಅದನ್ನು ಬಂದೋಬಸ್ತ್ ಮಾಡಿ ಇಡಬೇಕಾಗುತ್ತೆ ವೆಂಟಿಲೇಷನ್ ಪರವಾಗಿಲ್ಲ ಬಟ್ ಮಧ್ಯಾಹ್ನದ ಹೊತ್ತಿಗೆ ಸೂರ್ಯನ ಬೆಳಕೇನು ಬರುತ್ತೆ ಅದನ್ನು ಬರಲಿಕ್ಕೆ ಬಿಡಬಾರ್ದು ಅಷ್ಟು ಮಾಡಿದಾಗ ಈ ಜಾತಕ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅನ್ನು ಬಟ್ ಅವರಿಗೆ ನಲ್ವತ್ತು ಸ್ಟಾರ್ಟ್ ಆದಂಥ ಪರವಾಗಿಲ್ಲ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ ಇಂಡಿಕೇಶನ್ ಇದೆ ಎನಿವೆ ಇರಲಿ ಈಗ ನಾವೇನು ಮಾಡೋಣ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಗುರು ಯಾರು ಗುರು ಬಂದು ಈ ಜಾತಕಕ್ಕೆ ನಾಲ್ಕನೇ ಮನೆ ಅಧಿಪತಿ ಕೂಡ ಸಪ್ತಮಾಧಿಪತಿ ಕೂಡ ಈಗ ನಾಲ್ಕನೇ ಮನೆ ಅಧಿಪತಿಯಾಗಿ ಆತ ಏನು ಮಾಡ್ತಾನೆ ಆರನೇ ಮನೆಯಲ್ಲಿ ಬಂದಿದ್ದಾನೆ ಅಂದರೆ ನಾಲ್ಕನೇ ಮನೆಗೆ ಮೂರು ಹಾಗಾದರೆ ಒಂದು ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಅಂತ ಇಂಡಿಕೇಶನ್ ಇದೆ ಒಂದು ಮನೆ ಕಟ್ತೀರಾ ಒಂದು ಮನೆ ಮಾಡಬೇಕು ಒಂದು ಮನೆ ಆಗಬೇಕು ಆ ತೀವ್ರ ಇಚ್ಛೆ ಇರ್ತದೆ ಇಷ್ಟೋರಿಗೆ ಅದನ್ನು ಮನಸ್ಸಲ್ಲಿ ಇಟ್ಬಿಟ್ಟು ಈಗ ಏನು ಮಾಡ್ತೀರಾ ಅದಕ್ಕೆ ಬೇಕಾಗಿ ಲೋನ್ಗೆ ಬೇಕಾಗಿ ಪ್ರಯತ್ನ ಮಾಡ್ತೀರಾ ಓಕೆನಾ ನಾವು ರಾಶಿ ಕನ್ಯಾ ಲಗ್ನದವರು ಮನೆಯ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ವಾಹನದ ವಿಚಾರದಲ್ಲಿ ಲೋನ್ಗೆ ಬೇಕಾಗಿ ಪ್ರಯತ್ನ ಮಾಡ್ತೀರಾ ಲೋನ್ ನಿಮ್ಮ ಪಾಲಿಗೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಯಾರ ಸಹಾಯ ಬೇಕು ನಿಮ್ಮ ಸ್ನೇಹಿತರ ಸಹಾಯ ಬೇಕು ಸ್ನೇಹಿತರ ಸಹಾಯವನ್ನು ಪಡ್ಕೊಂಡಾಗ ಲೋನ್ ಆಗುತ್ತೆ ನಿಮಗೆ ಅದರ ಮುಖಾಂತರ ನಿಮ್ಮ ಮನೆ ವಿಚಾರಗಳು ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದು ಮೂರು ತಿಂಗಳ ಒಳಗಡೆ ಈ ಘಟನೆ ಘಟಿಸ್ತದೆ ಬೇಕಾದರೆ ನೋಡಿ ಅಂತ ಹೇಳ್ತೇನೆ ಗೊತ್ತಾಗುತ್ತೆ ನಿಮಗೆ ರೈಟಾ ಅದರ ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸೊ ಇದರ ಬಗ್ಗೆ ಗಮನ ಕೊಡಿ ನಿಮ್ಮ ತಾಯಿ ತಾಯಿ ಆರೋಗ್ಯ ಅವರಿಗೆ ಶೋಲ್ಡರ್ ಪೇನ್ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮ್ಮ ತಾಯಿ ನಿಮ್ಮ ಮೊದಲನೇ ಮಗನ ಮೊದಲನೇ ಮಗ ಅಥವಾ ಮಗಳ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿರ್ತವೆ ಆ ತೊಂದರೆಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅವ್ರೆ ಟೆನ್ಷನ್ ಮಾಡ್ಕೊಂಡು ಆ ಟೆನ್ಷನ್ಗೆ ಸಂಬಂಧಪಟ್ಟರೆ ಶೋಲ್ಡರ್ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಾದರೆ ನಿಮ್ಮ ತಾಯಿಗೆ ಕೇಳಿ ನೋಡಿ ಅವರಿಗೆ ಏನ್ ಬರುತ್ತೆ ಅಲ್ವಾ ಅದ್ರ ಜೊತೆಗೆ ನಿಮಗೆ ಮದುವೆ ಯಾರಿಗೆಲ್ಲ ಆಗಿದೆ ಅವರಿಗೆ ಹೇಳ್ತೀನಿ ನಾನು ಮದುವೆ ಯಾರಿಗೆಲ್ಲ ಆಗಿದೆ ಅವರಿಗೆ ಸ್ವಲ್ಪ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟ್ ಅಥವಾ ನಿಮ್ಮ ಮದುವೆ ಜೀವನದಲ್ಲಿ ಬಿರುಕು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಕೋ ಎಲ್ಲ ಕಡೆ ಸ್ವಲ್ಪ ಪ್ರಾಬ್ಲಮ್ ಅನುಭವಿಸಬೇಕಾದಂಥ ಅನಿವಾರ್ಯ ತಂಡು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಸಪ್ತಮಾಧಿ ಗುರುನೇ ಓಕೆ ಈ ಸಪ್ತಮಾಧಿಪತಿ ಮೇಲೆ ಒಳ್ಳೆ ಗ್ರಹಗಳ ದೃಷ್ಟಿ ಇದೆ ಅಂದಾಗ ಓಕೆ ನೋ ಪ್ರಾಬ್ಲಮ್ ಇಲ್ಲ ಅಂದರೆ ಅದು ಸಮಸ್ಯೆಗಳನ್ನು ಕೂಡ ನಿಮಗೆ ಕ್ರಿಯೇಟ್ ಮಾಡಬಲ್ಲದು ಅದಕ್ಕೋಸ್ಕರ ನಾನು ಹೇಳಿದರೆ ನೋಡಿ ಇಲ್ಲೇನಾಗುತ್ತೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ದೂರ ಪ್ರಯಾಣ ಮಾಡುವಂಥ ಯೋಗ ಇದೆ ವಿದೇಶಕ್ಕೆ ಹೋಗುವಂಥ ಯೋಗ ಇದೆ ಟ್ರಾವೆಲಿಂಗ್ ಮಾಡುವಂಥ ಯೋಗ ಇದೆ ಹಾಸ್ಪಿಟಲೈಸ್ ಆಗುವಂಥ ಯೋಗ ಕೂಡ ಇದೆ ಅದರ ಜೊತೆಗೆ ನಿಮ್ಮ ಮದುವೆಯಲ್ಲಿ ಇರಿಟೇಷನ್ ಆಗಿ ಕೆಲವರ ಕೋರ್ಟ್ ಕಚೇರಿಗೆ ಹೋಗುವಂತ ತೊಂದರೆಗಳು ಕೂಡ ಇದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಯಾವುದೇ ಕಾರಣಕ್ಕೂ ಪಾರ್ಟ್ನರ್ ಜೊತೆಗೆ ಜಗಳ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಯಾಕೆ ಜಗಳ ಆಗುತ್ತೆ ಗೊತ್ತಾ ನಿಮಗೆ ಯಾಕೆ ಜಗಳ ಆಗುತ್ತೆ ಯಾಕೆ ಜಗಳ ಆಗುತ್ತೆ ಅಂದರೆ ನಿಮ್ಮ ಪಾರ್ಟ್ನರ್ನ ಕೆಲಸವನ್ನು ಹಿಡಿದುಕೊಂಡು ಜಗಳ ಆಗುತ್ತೆ ಯಾರು ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಕಾರ್ಯಕ್ಷೇತ್ರವನ್ನು ಹಿಡಿದುಕೊಂಡು ಆಗುತ್ತೆ ಅಲ್ಲೋ ನಿಮ್ಮ ಕಾರ್ಯಕ್ಷೇತ್ರ ಇಲ್ಲ ಸಂಬಳ ಬರ್ತಾ ಇಲ್ಲ ನನಗೆ ಅದು ಅದಿಲ್ಲ ಇದಿಲ್ಲ ಅಥವಾ ಕಾರ್ಯಕ್ಷೇತ್ರ ಚೇಂಜ್ ಮಾಡಿ ನೀವು ಕೇಳೋದಿಲ್ಲ ಸೊ ಅದ್ರ ಮುಖಾಂತರ ಜಗಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಾರದಂತೆ ನೀವು ಗಮನ ಕೊಡಬೇಕಾದಂತ ಅನಿವಾರ್ಯತೆ ಇಷ್ಟೆಲ್ಲ ಮಾಡಿದಾಗ ಮತ್ತೇನು ತೊಂದರೆ ಇಲ್ಲ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿದಾಗ ಉಂಟಲ್ವ ಅದು ಅಂತ ಸಮಸ್ಯೆ ಇಲ್ಲ ಜಾತಕನೇ ಹಾಗೆ ಅಲ್ವ ನೋಡಿ ಅದೇನು ಹೇಳ್ತದೆ ನಿಮಗೆ ನಿಮಗೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ಲೋ ಫ್ಯೂಚರಲ್ಲಿ ಈಗ ಇಂಥ ಘಟನೆ ಘಟಿಸೋದು ನಿಮಗೆ ಗೊತ್ತಾಗ್ತದೆ ಗೊತ್ತಾದಾಗ ಏನಾಗುತ್ತೆ ನೀವು ಅದನ್ನು ಎಷ್ಟು ಬೇಕಾದ್ರೂ ಜಾಗೃತಿಯಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯತೆ ಉಂಟು ನಿಮಗೆ ರೈಟ್ ಸೊ ನೀವು ಖಂಡಿತ ಹೋಗ್ತೀರ ಅಲ್ವಾ ಈಗ ನೀವು ವಾಹನ ಚಲಾಯಿಸ್ತಾ ಇದ್ರಲ್ವಾ ವಾಹನ ಚಲಾಯಿಸಬೇಕಾದ್ರೆ ನಿಮಗೆ ಗೊತ್ತಿರೋದು ಇಂಥ ಕಡೆ ಹಂಸ ಹಾಕಿರ್ತಾರಂತ ರೈಟ್ ಹಂಸ ಅಂತ ಹಾಕಿರ್ತಾರೆ ಅಂತ ಕಡೆಯಲ್ಲಿ ಅಲ್ಲಿ ನೀವೇನು ಮಾಡ್ತೀರಾ ವಾಹನ ಸ್ಲೋ ಮಾಡ್ತೀರಾ ಹಂಸ ನಮ್ಮೆಲ್ಲ ದಾಟಿಕೊಂಡು ಹೋಗ್ತೀರಾ ಒಂದು ವೇಳೆ ನಿಮಗೆ ಗೊತ್ತೇ ಇಲ್ಲ ಹಂಸ ಉಂಟಂತ ನೀವು ಟಕ್ ಅಂತ ಹೋಗ್ತೀರಾ ಆಕ್ಸಿಡೆಂಟ್ ಆಗುತ್ತೆ ಸ್ವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಹೇಳೋದು ಜಾತಕ ಅಂತ ಏನುಂಟು ಜ್ಯೋತಿಷ ಅಂತ ಉಂಟು ಅದಕ್ಕೆ ಸಂಬಂಧಪಟ್ಟದ್ದು ಕೆಲಸ ಮಾಡ್ತಾರೆ ಅದಕ್ಕೆ ಆ ವಿಚಾರಗಳು ಗೊತ್ತಾಯಿತು ಅಂದಾಗ ಅದ್ರಲ್ಲಿ ಲ್ಲಿ ನೀವೇನು ಮಾಡಬೇಕು ಬಹಳ ಜಾಗೃತರಾಗಿ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ ಅದಕ್ಕೋಸ್ಕರ ಈ ಒಂದು ಕನ್ಯಾ ಕನ್ಯಾ ಕನ್ಯಲಗ್ನದವರಿಗೆ ನಾನು ಹೇಳಿದಂತೆ ಫಾಲೋ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಪರವಾಗಿಲ್ಲ ನಾನು ಪಾಸಿಟಿವ್ ರಿಸಲ್ಟ್ ಮನೆ ಕಟ್ಟು ವಿಚಾರದಲ್ಲಿ ಖಂಡಿತ ಇದ್ದೇ ಇರ್ತದೆ ಲೋನ್ಗೆ ಬೇಕಾಗಿ ಪ್ರಯತ್ನ ಮಾಡಿದರ ಸ್ನೇಹಿತರ ಸಹಾಯದಿಂದ ಲೋನ್ ಸಿಗುತ್ತೆ ನಿಮಗೆ ಸದಕ್ಕೆ ಬೇಕಾಗಿ ನೀವು ಏನು ಬೇಕಾದರೂ ಮಾಡ್ಬೋದು ಪರವಾಗಿಲ್ಲ ತುಂಬ ಚೆನ್ನಾಗಿರ್ತದೆ ಅದರ ಜೊತೆಗೆ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗಿಬಿಡ್ತವೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರಪ್ಪ ಜಸ್ಟ್ ಮಾತಾಡ್ಬೇಡ ಹಲೋ ಸರ್ ನಮಸ್ತೆ

ಹುಟ್ಟಿದಲ್ಲಿ ಸರ್ ನಕ್ಷತ್ರ ಯಾವ್ದು ತರಬಾದ್ರ ಉತ್ತರ ಭಾದ್ರ ನಕ್ಷತ್ರ ಮೀನ ರಾಶಿ ಹಾ ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿಯ ಜೈಟ್ ಏನ್ ಪ್ರಶ್ನೆ ಮಾಡ್ಬೇಕು ಸರ್ ಮಾಡಿಬಿಡಿ ಮದುವೆ ಆಗಿದೆ ಸರ್ ಇವ್ರಿಗೆ ಇಲ್ಲ ಮದುವೆ ಆಗಲಿಲ್ಲ ಅದಕ್ಕೆ ಅದೇ ಪ್ರಶ್ನೆ ಮದುವೆ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಸರ್ ಇದು ಅಲ್ಲಿ ಡೇಟ್ ಆಫ್ ಬರ್ತ್ ಹಾಕುವಾಗಲೇ ಅದು ವಿಷಯ ಬಂದ್ಬಿಡ್ತು ಓಕೆ ನೋಡೋಣ ಇಲ್ಲಿ ಏನಾಗುತ್ತೆ ಅಂತ ನೋಡ ಇಲ್ಲಿ ಏನಾಗುತ್ತೆ ಅವರಿಗೆ ಈಗ ಶುಕ್ರ ದರ್ಶನ ಓಕೆ ಓಕೆನಾ ಶುಕ್ರ ಈ ಜಾತಕ ಶುಕ್ರ ಬಂದ ಹನ್ನೆರಡು ಮನೆಯಲ್ಲಿ ರಾಹು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಇನ್ನೇನಾಗುತ್ತೆ ಮದುವೆಗೆ ಸಂಬಂಧಪಟ್ಟಂತೆ ಸಪ್ತಮಾಧಿಪತಿ ಗುರು ಜೊತೆಗೆ ಕಾಂಬಿನೇಷನ್ ನಲ್ಲಿದ್ದಾನೆ ಓಕೆನಾ ಗುರು ಓಕೆ ಇಲ್ಲಿ ನೋಡಿ ಯಾವಾಗ ಯಾವಾಗ ಸಪ್ತಮಾಧಿಪತಿ ಜೊತೆಗೆ ಗುರು ಬರುವುದು ಅನಂತರ ಸಪ್ತಮ ಸಪ್ತಮ ಸ್ಥಾನದಲ್ಲಿ ಗುರು ಬರುವುದು ಸೊ ಏನ್ ಮಾಡ್ತದೆ ಇವರ ಚೆಕ್ ಲಿಸ್ಟ್ ಅಂತ ಚೆಕ್ ಲಿಸ್ಟ್ ಅಂದ್ರೆ ಗೊತ್ತಾಗುತ್ತೆ ನಂಗೆ ಹಾಗೆ ಬೇಕು ಹೀಗೆ ಬೇಕು ಅದನ್ನೆಲ್ಲ ಒಂದು ಅವ್ರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಒಂದು ವೇಳೆ ಅದು ದೊರಿಲಿಲ್ಲ ಅಂದ್ರೆ ಮದುವೆ ಆಗೋದಿಲ್ಲ ಅವ್ರು ಅಂತ ಒಂದು ಸಂದರ್ಭ ಇರ್ತದೆ ಅದರಲ್ಲಿ ಇದರಲ್ಲಿ ಮದುವೆ ಡಿಲೇ ಅಂತ ಉಂಟು ಬಟ್ ಇಷ್ಟು ಡಿಲೇ ಅಂತ ಖಂಡಿತ ಇಲ್ಲ ಮದುವೆ ಇಷ್ಟೋರಿಗೆ ಆಗಬೇಕಿತ್ತು ಸೊ ಆಗಲಿಲ್ಲ ಅಂದಾಗ ಅವ್ರನ್ನ ಕೇಳಿ ನೋಡಿ ಅವ್ರಿಗೆ ಏನು ಬೇಕು ಅಂತ ಅವ್ರು ಏನಂತ ಹೇಳ್ತಾರೆ ಈಗ ಸರ್ ಅದೇ ಆಗ್ಬೇಕು ಅಂತ ಹೇಳಿ ಹೇಳ್ತಾರೆ ಟ್ರೈ ಮಾಡ್ತಿದ್ದೇವೆ ಆಗ್ತಾ ಇಲ್ಲ ಸರ್ ಓಕೆ ನಾನು ಹೇಳ್ತೀನಿ ಮದುವೆ ಮೇ ಬಿ ಮದುವೆ ಯಾವಾಗ ಆಗುತ್ತೆ ಜಸ್ಟ್ ವೇಟ್ ಸರ್ ಹೇಳ್ಕೊಡ್ತೇನೆ ಓಕೆನಾ ಓಕೆ ಈಗ ಮದುವೆ ಯೋಗ ಈಗ ಬಂದು ನಿಂತಿದ್ದಲ್ವ ಸರ್ ಖಂಡಿತ ಮದುವೆ ಯೋಗ ಉಂಟು ಈಗ ಈಗ ಅವರಿಗೆ ಜೂನ್ ಒಳಗಡೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಭಾಗ್ಯ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಗೊತ್ತಾಯ್ತಾ ಸರ್ ಜೂನ್ ಒಳಗಡೆನೆ ಮದುವೆ ಆಗುವಂತಹ ಒಂದು ಯೋಗ ಭಾಗ್ಯ ಈ ಜಾತಕಕ್ಕೆ ಬಂದು ನಿಂತಿದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ನಾನು ಹೇಳೋದಾದ್ರೆ ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ಯಾರು ಮದುವೆಯಾದ ಸ್ತ್ರೀಯರಿದ್ದಾರೆ ಅವರು ಅವರ ಮುಖಾಂತರ ಪ್ರಯತ್ನ ಮಾಡಿಸಿ ಅದು ಬೇಗನೆ ವರ್ಕೌಟ್ ಆಗುತ್ತೆ ನಿಮಗೆ ಓಕೆನಾ ಅರ್ಥ ಆಗುತ್ತೆ ಸರ್ ಮದುವೆಯಾದ ಸ್ತ್ರೀಯರು ಯಾರು ಇರ್ತಾರೆ ಅವ್ರಿಗೆ ಹೇಳಿ ನೋಡಿ ಅವ್ರ ಅವ್ರತ್ರ ಹೇಳಿ ನಮ್ಮ ನಮ್ಮ ಹುಡುಗನಿಗೊಂದು ಒಂದು ವರ ಬೇಕಪ್ಪ ಸೊ ಏನಾದರೂ ಒಂದು ಎಲ್ಲಿಂದ ಅದೊಂದು ಹುಡುಕಿ ನೋಡಿ ನಿಮ್ಮಂತ ಪ್ರಯತ್ನ ಮಾಡಿ ಅಂತ ಅವ್ರು ಏನಾದರೂ ಪ್ರಯತ್ನ ಅಂದಾಗ ಇದು ಬೇಗನೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಕೂಡಲೇ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಬೇರೆ ಯಾರಿಂದ ಕೂಡ ಆಗುವಂಥ ಸಾಧ್ಯತೆಗಳು ಕಡಿಮೆ ಬಟ್ ಅವರಿಂದಂತೂ ಆಗಿ ಆಗುತ್ತೆ ಅದಕ್ಕೆ ಓಕೆನಾ ಸೊ ಇದು ಇಷ್ಟನ್ನು ಮಾಡಿ ಸರ್ ಖಂಡಿತ ಅವರಿಗೆ ಜೂನ್ ಒಳಗಡೆ ಮ್ಯಾರೇಜ್ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಅದ್ರ ಜೊತೆಗೆ ಹೇಳ್ಕೊಡ್ತೇನೆ ನಿಮ್ಗೆ ಏನಾಗುತ್ತೆ ಈ ಜಾತಕದ ಪ್ರಕಾರ ಈಗ ಅವರಿಗೆ ಏನು ಶುಕ್ರದಶೆ ಮತ್ತೆ ರಾಹು ಭಕ್ತಿ ನಡೀತಾಂಟು ಆ್ಯಕ್ಚುಲಿ ಒಳ್ಳೆ ಪೀರಿಯಡ್ ಪರವಾಗಿಲ್ಲ ಅಂತದ್ದೇನು ಸಮಸ್ಯೆ ಅಲ್ಲ ಯಾಕಂದ್ರೆ ಇದರಲ್ಲಿ ಒಂದು ಇದರಲ್ಲಿ ಒಂದು ವಿಪರೀತ ಸರಳ ರಾಜಯೋಗ ಕ್ರಿಯೇಟ್ ಆಗಿದೆ ಆ ರಾಜಯೋಗ ಅವರಿಗೆ ಕೆಲಸ ಮಾಡುತ್ತೆ ಅಂತ ಇಂಡಿಕೇಶನ್ ಇದೆ ಸ್ವಲ್ಪ ಡಿಲೇ ಆದ್ರೂ ಕೂಡ ಒಳ್ಳೆ ರಿಸಲ್ಟ್ ಅಂತ ಖಂಡಿತ ಬಂದೇ ಬರುತ್ತೆ ಪರವಾಗಿಲ್ಲ ಮದುವೆಗೆ ಸಂಬಂಧಪಟ್ಟಂತೆ ನಾನು ಹೇಳಿದ ಅನ್ನು ಫಾಲೋ ಮಾಡಿದಾಗ ಜೂನ್ ಒಳಗಡೆ ಮದುವೆ ಫಿಕ್ಸ್ ಆಗುತ್ತೆ ಒಳ್ಳೇದಾಗಲಿ ಸರ್ ಓಕೆನಾ ಓಕೆ ಸರ್ ಓಕೆ ಒಳ್ಳೆದಾಗ ಸರ್ ಹೋಗಿ ಮನೆ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಚೆಕ್ ಲಿಸ್ಟನ್ನು ಕಡಿಮೆ ಮಾಡಿ ಮತ್ತಷ್ಟು ಚೆನ್ನಾಗಿರ್ತೀರ ಪರವಾಗಿಲ್ಲ ಓಕೆ ರೈಟ್ ಬಂದ ಮೇಡಮೇ ನಮ್ಮ ರಾಶಿ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟ ಓಕೆನಾ ರಾಶಿ ಕನ್ಯಾ ಲಗ್ನ ಏನಪ್ಪ ಮಾಡುತ್ತೆ ಕನ್ಯಾ ರಾಶಿ ಕನ್ಯಕ್ಕೆ ಗೊತ್ತಾಯ್ತು ನಿಮಗೆ ಅಲ್ವಾ ಹಾಗಾದರೆ ಒಂದು ಮನೆ ಕಟ್ಟುವ ವಿಚಾರದಲ್ಲಿ ಲೋನನ್ನು ತೆಗೆದುಕೊಂಡು ಮನೆಗೆ ಮಾಡಬೇಕಂತ ಒಂದು ಇಚ್ಛೆ ಇರುತ್ತೆ ಖಂಡಿತ ಮನೆ ಮಾಡ್ತೀರಾ ಲೋನ್ಗೋಸ್ಕರ ಹೋಗ್ತೀರ ಪರವಾಗಿಲ್ಲ ಮದುವೆ ಜೀವನದಲ್ಲಿ ಎಲ್ಲೊಂದು ಕಡೆ ಸ್ವಲ್ಪ ಇರಿಟೇಷನ್ ಸ್ವಲ್ಪ ಕಿರಿಕಿರಿ ಸ್ವಲ್ಪ ಎಲ್ಲೊಂದು ಕಡೆ ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದರ ಬಗ್ಗೆ ಗಮನ ಕೊಡಬೇಕು ನಾನು ಅವಶ್ಯಕತೆಗಳುಂಟು ಉಂಟು ಯಾವುದೇ ಕಾರಣ ಜಗಳ ಮಾಡಬೇಡಿ ಜಗಳ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ದೇನೆ ನಿಮಗೆ ಯಾಕಂದರೆ ಅವರ ಪ್ರೊಫೆಷನ್ಗೆ ಸಂ ಸಂಬಂಧಪಟ್ಟಂತೆ ಬರುತ್ತೆ ಅಥವಾ ನಿಮ್ಮ ನಿಮ್ಮ ಪಾರ್ಟ್ನರ್ ನಿಮ್ಮ ಜಾಗಕ್ಕೆ ಸಂಬಂಧ ವಿಚಾರಗಳಲ್ಲಿ ಕೂಡ ಸಮಸ್ಯೆ ಬರ್ಬೋದು ನಿಮ್ಮ ಜಾಗದ ವಿಚಾರಗಳನ್ನ ಇಟ್ಕೊಂಡು ಕೂಡ ಜಗಳ ಆಗ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ನ ಪ್ರೊಫೆಷನ್ನ ಇಟ್ಕೊಂಡು ಕೂಡ ಜಗಳ ಆಗ್ಬೋದು ಓಕೆನಾ ಇದೆರಡರಲ್ಲಿ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದರೆ ಗುರು ಆರನೇ ಮನೆಯಲ್ಲಿದ್ದಾನೆ ಆರನೇ ರೋಗ ರೋಗಣ ರಿಪು ಓಕೆ ರೋಗಾರ ರಿಪುನಲ್ಲಿ ಬಂದಾಗ ಜಗಳನೇ ಮಾಡಬೇಕು ಹೊರತು ಅಲ್ಲಿ ಬೇರೆ ಯಾವುದು ಕೂಡ ಆಪ್ಷನ್ಸ್ ಇಲ್ಲ ಅಂತ ಹೇಳ್ತೇನೆ ಅಂತ ಒಂದು ಬರ ಡಿಸ್ಪ್ಯೂಟ್ ಆಗಬೇಕು ಬೇರೆ ಬೇರೇನೂ ಆಪ್ಷನ್ಸ್ ಇಲ್ಲ ಯಾವಾಗ ಆರನೇ ಮನೆ ಕೆಲಸ ಮಾಡಿ ಹಾಗೇನಾಗುತ್ತೆ ನೀವು ಲೋನ್ಗೆ ಬೇಕಾಗಿ ಪ್ರಯತ್ನ ಮಾಡ್ತೀರಿ ನಾನು ಆಲ್ರೆಡಿ ಹೇಳಿದೆ ಲೋನ್ ಮಾಡ್ತೀರ ಅಂದ್ರೆ ಲೋನ್ ಮಾಡಿ ಮದುವೆ ಲೋನ್ ಮಾಡಿ ನೀವು ನೀವು ಮನೆ ಕಟ್ಟುವಂಥ ಯೋಗ ಭಾಗ್ಯ ಅಥವಾ ಆಹಾರ ತೆಗೆದುಕೊಳ್ಳುವಂಥದ್ದು ಜಾಗ ತೆಗೆದುಕೊಳ್ಳುವಂಥದ್ದು ಯೋಗ ಭಾಗ್ಯ ತೀರಾ ಜಾಸ್ತಿ ಅಂತ ಉಂಟು ಸೊ ಅದನ್ನು ಮಾಡ್ಬೋದು ಅಥವಾ ಈ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ಕನ್ಯಾ ಲಗ್ನದವರು ಎಲ್ಲೊಂದು ಕಡೆ ಮನೆಗೆ ಮನೆಯ ವಿಚಾರದಲ್ಲಿ ಆಲ್ರೆಡಿ ಲೋನ್ ತಗೊಂಡು ತೆಗೆದುಕೊಂಡಿರ್ತೀರಾ ವಾಹನದ ವಿಚಾರದಲ್ಲಿ ಲೋನ್ ಅದರಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ನಿಮಗೆ ವಿಪರೀತ ಖರ್ಚು ವೆಚ್ಚ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಬೇಕಾದ ಅದನ್ನೇ ಹೇಳಿದಲ್ಲ ಮುಖ್ಯ ರಿಸಲ್ಟ್ ಏನಿದೆ ಖರ್ಚು ವೆಚ್ಚ ನಿಮಗೆ ಸಾಕಾಗುದಿಲ್ಲ ಖರ್ಚು ಎಷ್ಟು ಮಾಡಿದರೂ ಕೂಡ ಯಾವುದೇ ಕೂಡ ಸಾಕು ಅಷ್ಟು ಖರ್ಚು ವೆಚ್ಚ ಉಂಟು ನಿಮಗೆ ಅಷ್ಟು ದೊಡ್ಡ ಮಟ್ಟಿಗೆ ಲೋನ್ ಮಾಡಿಟ್ಟಿದ್ದೀರಾ ಆಲ್ರೆಡಿ ಓಕೆನಾ ಅದಕ್ಕೋಸ್ಕರ ಶ್ರಮ ಉಂಟಾಗುತ್ತೆ ಓಕೆ ಯಾತೋ ಲೋನ್ ಮಾಡಿ ಯಾತೋ ಲೋನ್ ಮಾಡಿದ್ದೀರಾ ಅದಕ್ಕೆ ಬೇಕಾಗಿ ಶ್ರಮ ಎರಡರಲ್ಲಿ ಒಂದಂತೂ ಡೆಫಿನೆಟಾಗಿ ಆಗಿಯಾಗುತ್ತೆ ಆಗುತ್ತೆ ಕನ್ಯಾ ಲಗ್ನದವರಿಗೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಅದನ್ನು ಹೋಗಿ ತುಂಬ ಚೆನ್ನಾಗಿರುತ್ತೆ ಇನ್ನು ಗುರು ಏನು ಮಾಡ್ತಾನೆ ಗುರು ಆರನೇ ಮನೆಯಲ್ಲಿ ಇದ್ದುಕೊಂಡು ಆತ ಏನು ಮಾಡ್ತಾನೆ ವ್ಯಾಯಸ್ಥಾನವನ್ನು ನೋಡ್ತಾ ಇದ್ದಾನೆ ಸೊ ಕೆಲವೆಲ್ಲ ನಿಮ್ಮ ಬೆಡ್ರೂಮಲ್ಲಿರುವಂಥ ಸಮಸ್ಯೆಗಳು ಬೆಡ್ರೂಮ್ನ ವಿಚಾರದ ಸಮಸ್ಯೆಗಳನ್ನೆಲ್ಲ ಒಂದು ಕೂಡ ಆತ ನಿವಾರಣೆ ಮಾಡ್ತಾನೆ ಡೆಫಿನೆಟ್ ಆಗಿ ಆನಂತರ ಏನು ಮಾಡ್ತಾನೆ ಆತ ಐದನೇ ದೃಷ್ಟಿಯಿಂದ ದಶಮಸ್ಥಾನವನ್ನು ನೋಡ್ತಾ ಇದ್ದಾನೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಅಪ್ಸ್ಟ್ರಕಲ್ಸನ್ನು ದೂರ ಮಾಡ್ತಾನೆ ಸ್ವಲ್ಪ ಹೆಸರನ್ನು ನಿಮಗೆ ಕೊಡಲಿಕ್ಕೆ ಆತ ಪ್ರಯತ್ನ ಮಾಡ್ತಾನೆ ಆನಂತರ ಏನು ಮಾಡ್ತಾನೆ ಒಂಬತ್ತನೇ ದೃಷ್ಟಿಯಿಂದ ಐದನೇ ನಿಮ್ಮ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ ಹಣಕಾಸಿನ ವಿಚಾರದಲ್ಲಿ ಬಹಳ ಸ್ಟ್ರಗಲ್ ಇದ್ರೆ ಕಡಿಮೆ ಮಾಡಲಿಕ್ಕಂತ ಪ್ರಯತ್ನ ಮಾಡಿಯೇ ಮಾಡ್ತಾನೆ ಬಟ್ ಆತನಿಗೆ ಬಲ ಇಲ್ಲ ಇಲ್ಲಿ ಓಕೆ ಆರನೇ ಮನೆ ಅಷ್ಟು ಸುಲಭ ಅಂತೂ ಅಲ್ಲ ಇದನ್ನು ನೆನ್ಪಿಟ್ಕೊಳ್ಬೇಕು ಓಕೆನಾ ಅದಕ್ಕೋಸ್ಕರ ಯಾರೆಲ್ಲ ಕನ್ಯಾ ಕನ್ಯಾ ಲಗ್ನದವರು ಇದ್ದಾರೆ ಬೇಕಾದರೆ ಯಾರ್ದು ಬೇಕಾದರೂ ನೋಡಿ ನೀವು ಅವರು ಲೋನ್ನ ವಿಚಾರದಲ್ಲಿ ಸಫರಾಗಿರ್ತಾರೆ ಖರ್ಚಿನ ವಿಚಾರದಲ್ಲಿ ಸಫರಾಗಿರ್ತಾರೆ ದೊಡ್ಡ ಮಟ್ಟಿಗೆ ಹಣ ಸಫರ್ ಸಫರಾಗಿರ್ತಾರೆ ಬೇಕಾದರೆ ನೋಡಿ ಅಂತ ಹೇಳ್ತೇನೆ ಅಥವಾ ನೀವೀಗ ಮನೆ ಕಟ್ಟಬೇಕು ಲೋನ್ಗೋಸ್ಕರ ಪ್ರಯತ್ನ ಮಾಡಿಯೇ ಮಾಡ್ತೀರಾ ರೈಟಾ ಪ್ರಯತ್ನ ಮಾಡ್ತೀರಿ ಅದರಿಂದ ಲೋನ್ ಕೂಡ ಬರುತ್ತೆ ಸ್ವಲ್ಪ ಸಫರ್ ಆಗ್ತೀರಿ ಸ್ವಲ್ಪ ಇಷ್ಟ ಕಷ್ಟ ಎಲ್ಲ ಇರ್ತದೆ ಬಟ್ ಮನೆ ಆಗುತ್ತೆ ಏನು ತೊಂದರೆ ಇಲ್ಲ ಓಕೆನಾ ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಈಗ ತುಲಾ ರಾಶಿ ತುಲಾ ಲಗ್ನ ಓಕೆನಾ ತುಲಾ ರಾಶಿ ತುಲಾ ಲಗ್ನಕ್ಕೆ ಯಾವ ರೀತಿ ರಿಸಲ್ಟ್ ಬರ್ತದೆ ಗುರು ಏನ್ ಮಾಡ್ತಾನೆ ಯಾವ ರೀತಿ ಕೆಲಸ ಮಾಡ್ತಾನಪ್ಪ ಹೇಳಿಕೊಡ್ತೀನಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಇಲ್ಲಿಂದೂರಿಂದ ಗಣೇಶ್ ರೈ ಅಂತ ಸರ್ ಯಾರ ಬಗ್ಗೆ ತಿಳ್ಕೊಬೇಕು

ಮಖ ರಾಶಿ ಓಕೆ ಮಖ ನಕ್ಷತ್ರ ಸಿಂಹರಾಶಿ ಜಾತಕ ಸರಿನಾ ನಕ್ಷತ್ರ ಈ ಜಾಕ ಏನ್ ಹೇಳುತ್ತೆ ಅಂತ ರಾಹು ದೇಶ ನಡೀತಾ ಸೂರ್ಯ ಭಕ್ತಿ ನಡಿತು ಅರ್ವತ್ತೆರಡು ರನ್ನಿಂಗ್ ಆಗ್ತಾ ನಿಮ್ಗೆ ರಾಹು ದೇಶ ರೈಟ್ ರಾಹು ದೇಶ ಅಂತ ಗೊತ್ತಿರಬೇಕು ನಿಮಗೆ ಆಲ್ರೆಡಿ ಅಲ್ವಾ ಮತ್ತೆ ಕುಜ ಸೂರ್ಯ ಭುಕ್ತಿ ಅದು ಕೂಡ ಗೊತ್ತಿರ್ಬೋದು ನಿಮಗೆ ಜಾಗ ತೋರಿಸ್ತಾ ಇರ್ತೀರ ಇಟ್ಕೊಳ್ತೀರಿ ಹ ಹೌದು ಖಂಡಿತ ಓಕೆನಾ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಈಗ ರಾಹು ದೇಶ ಏನ್ ರಾಹು ನಿಮ್ಗೆ ಒಳ್ಳೆ ಫಲವನ್ನು ಕೊಡ್ತಾನ ನೋಡಿ ಇದರಲ್ಲಿ ಏನಾಗುತ್ತೆ ರಾಹು ದೇಶ ನಡಿಬೇಕಾದ್ರೆ ಎಲ್ಲ ರಾಹು ಲಗ್ನದಲ್ಲೇ ಬಂದು ಸೇರ್ಕೊಂಡ್ಬಿಟ್ಟಿದ್ದೇನೆ ನಾನು ಹೇಳಿದ್ರೆ ಇದರಲ್ಲಿ ಏನ್ ರಿಸಲ್ಟ್ ಇದ್ದೆ ನೋಡಿ ಇದರಲ್ಲಿ ಏನು ರಿಜಲ್ಟ್ ಇರ್ತದೆ ಒಂದು ಒಂದು ಮನೆ ಮಾಡುವಂತ ಒಂದು ರಿಸಲ್ಟ್ ಇರ್ತದೆ ನಿಮಗೆ ಸಾಲ ಮಾಡಿ ಲೋನ್ ಮಾಡಿ ಮನೆ ಮಾಡ್ತೀರ ಅಂದ್ರೆ ಇಂಡಿಕೇಶನ್ ನೋಡಿ ಸರ್ ಇಷ್ಟವರೆಗೆ ಹೋಗಿದ್ದೀರಾ ಅದಕ್ಕೆ ಇಪ್ಪತ್ತು ವರ್ಷ ಆಯ್ತು ಕಟ್ಟಿ ನಾನು ಮನೆ ಈಗ ಏನು ಮಾಡಿಲ್ಲ ಈಗ ಇಲ್ಲ ಇಲ್ಲ ವರ್ಷ ಆಯ್ತು ಮನೆ ರಿಪೇರಿ ಮಾಡಿದ್ದು ವಾಹನ ತಗೊಂಡದ್ದು ಜಾಗ ತಗೊಂಡದ್ದು ಏನು ಮಾಡೇ ಇಲ್ಲ ಇಷ್ಟೋವರೆಗೆ ಇಷ್ಟೋವರೆಗೆ ಎರಡು ವಾಹನ ಇದೆ ಒಂದು ಹೋಗಿ ಒಂದು ವಸತ್ತು ಮೊನ್ನೆ ತೆಗೆದಿದ್ದೇನೆ ಒಂದು ಇಂಗಲಾಯ್ತು ಮತ್ತೆ ನೀವು ಇಲ್ಲ ಅಂತ ಹೇಳಿದಿಕ್ಕೆ ಇದೆ ಕಟ್ಟೆ ಒಂದು ಹಾ ವಾಹನ ತೆಗಿತೇನೆ ಹೊಸತ್ತು ಮೊನ್ನೆ ಒಂದು ತಿಂಗಳ ವಾಹನ ತಗೊಂಡ್ರಿ ಅಲ್ವಾ ಅದೇ ಹೇಳಿದಿರಿ ವಾಹನ ಮನೆ ಜಾಗ ಇದು ತಗೊಳೇಬೇಕು ಯಾಕಂದ್ರೆ ಅದು ರಿಸಲ್ಟ್ ಅದು ಓಕೆನಾ ಅದೇನು ರಿಸಲ್ಟ್ ಸಾಲ ಮಾಡಿ ತಗೊಳ್ತೀರ ಅಂತ ಏನು ಸಾಲ ಮಾಡಿ ತಗೊಳ್ತೀರಿ ನೀವು ಅದಂತೂ ಹಾಗೆ ಆಗುತ್ತೆ ರೈಟ್ ಇದೊಂದು ನೆನ್ಪಿಟ್ಕೊಳ್ಳಿ ಓಕೆ ಇನ್ನು ಏನ್ ತಿಳ್ಕೊಳ್ಬೇಕು ಸರ್ ನೀವೇ ಹೇಳಿಬಿಡಿ ನನಗೆ ಒಂದು ಕೃಷಿ ಎಲ್ಲ ಇಡೀಬಹುದಾ ನನಗೆ ಹ್ಮ್ ಖಂಡಿತ ಹಿಡಿತದೆ ಹಾ ಖಂಡಿತ ಹಿಡಿತಾ ಇದ್ದೀವಿ ನೀವು ಅದರಲ್ಲಿ ಮುಂದುವರಿಬಹುದು ಅದರಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನಿಮಗೆ ತುಂಬಾ ಚೆನ್ನಾಗಿದೆ ಬಹಳ ಶ್ರಮಜೀವಿ ನೀವು ಎಲ್ಲ ಕಷ್ಟಪಟ್ಟಿರ್ತೀರಾ ಕಷ್ಟಪಟ್ಟು ಇಷ್ಟ ಕೂಡ ಪಟ್ಟಿರ್ತೀರ ಇಷ್ಟವರೆಗೆ ಏನು ಸಮಸ್ಯೆ ಇಲ್ಲ ನಿಮ್ಮ ಜೀವನದಲ್ಲಿ ಖರ್ಚು ವೆಚ್ಚ ವಿಪರೀತ ಜಾಸ್ತಿ ನಿಮ್ಗೆ ತುಂಬಾ ಸುಲಭ ಕೂಡ ಅಲ್ಲ ಬಟ್ ನೀವು ಯಾವಾಗ ಕೃಷಿ ಅಂತ ಬಂತು ಈಗ ಕೃಷಿ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆಯ ಒಂದು ಅದರಲ್ಲಿ ಆಮದಾನಿ ಅಂದ್ರೆ ನಿಮಗೆ ಇನ್ಕಮ್ ಬರುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ನೀವು ಫಾರ್ಮ್ ಉಂಟು ಅದಕ್ಕೆ ಯಾರು ಲೀಸಿ ಕೊಡುದು ಯಾರು ಬರುದಿಲ್ಲ ನೋಡಿ ಸರ್ ಲೀಸಿಗೆ ಕೊಡುವ ವಿಚಾರ ಬೇರೆ ನಾನು ಹೇಳುದು ನೀವು ಕೃಷಿ ಮಾಡ್ಬೇಕು ಅಂತ ನಾನ್ ಲೀಸಿ ಕೊಡ್ಲಿಕ್ಕೆ ಹೇಳಲಿಲ್ಲ ಆಯ್ತಾ ನಾನೇನ್ ಹೇಳಿದೆ ನಾನು ಕೃಷಿ ಮಾಡಿ ಅಂತ ಹೇಳುದು ಲೀಸಿ ಕೊಡಿ ಅಂತ ಹೇಳಿ ಕೃಷಿ ಅದು ಬೇರೆ ಜಾಗೆ ಒಂದು ಬಿಸಿನೆಸ್ ಅದು ಕೋಲಿ ಫಾರ್ಮ್ ಹ್ಮ್ ನಿಮ್ಮ ನೋಡಿ ಸರ್ ನಿಮ್ಮ ನಿಮಗೆ ಕೋಳಿ ಫಾರ್ಮ್ ಕೂಡ ನಡೀತದೆ ನಿಮಗೆ ಕೃಷಿ ಕೂಡ ನಡೀತದೆ ನಿಮ್ಗೆ ಎಲ್ಲಾನು ನಡೀತದೆ ಈಗ ಅದನ್ನ ನಾನು ಬಾಡಿಗೆಗೆ ಒಟ್ಟು ಮಾಡ್ತೇನೆ ಅದು ನಂಗೆ ಗೊತ್ತಿಲ್ಲ ಅದು ನಿಮ್ಗೆ ಇನ್ಕಮ್ ಕೊಡ್ತಾ ಇಲ್ವಾ ಅಂತ ಬಟ್ ನೀವು ಖುದ್ದು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇನ್ಕಮ್ ಕೊಡುತ್ತೆ ನಿಮ್ಗೆ ಅರ್ಥ ಆಯ್ತಾ ಹಾಗಾದ್ರೆ ಕೋಳಿ ಫಾರ್ಮ್ ಉಂಟು ಖುದ್ದು ನಡೆಸಿ ನೀವು ಕೃಷಿ ಉಂಟು ಖುದ್ದು ಮಾಡಿ ನೀವು ಆ ಲೀಸ್ಗಿಂತ ಹೆಚ್ಚಾಗಿ ಹಣ ಇದರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಯಾಕಂದ್ರೆ ಪ್ಲಾನೆಟರಿ ಪೊಸಿಷನ್ ಹಾಗೆ ಉಂಟು ಡೆಫಿನೆಟ್ ಆಗಿ ಒಳ್ಳೇದಾಗುತ್ತೆ ನಿಮ್ಗೆ ದೊಡ್ಡ ಮಟ್ಟಿಗೆ ಮಾಡ್ಕೊಳ್ತೀರ ಇಂಡಿಕೇಶನ್ ಮಾಡ್ಕೊಳ್ತೀರಿ ಓಕೆನಾ ಆಯ್ತು ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದ ರಾಹು ದೇಶ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅದು ಬಿಟ್ಟರೆ ಏನಿಲ್ಲ ತುಂಬಾ ಚೆನ್ನಾಗಿರ್ತಿರ್ ಓಕೆ ರಿಸಲ್ಟ್ ಅಂದ್ರೆ ರಿಸಲ್ಟ್ ಇರ್ಬೇಕಂದ್ರೆ ಇರ್ಬೇಕಪ್ಪ ಅಲ್ವಾ ಅದು ಆಗುದಿಲ್ಲ ಅಲ್ವಾ ಇಪ್ಪತ್ತು ವರ್ಷದ ಮುಂಚೆ ಮಾಡಿ ಚಾನ್ಸ್ ಎಲ್ಲಿ ಇಷ್ಟವ್ರಿಗೆ ಏನ್ ಮಾಡಿದ್ರೆ ರೈಟ್ ಗೊತ್ತಾಯ್ತು ನಿಮಗೆ ಓಕೆ ಈಗ ಈಗೇನು ಮಾಡೋಣ ನಮ್ಮ ತುಲಾರಾಶಿ ತುಲಾ ಲಗ್ನದವರಿಗೆ ತುಲಾರಾಶಿ ಲಗ್ನದವರಿಗೆ ಗುರು ಪಂಚಮದಲ್ಲಿದ್ದಾನೆ ನಾಲ್ಕನೇ ಇದ್ದ ಗುರು ಈಗ ಶಿಫ್ಟ್ ಆಗಿ ಪಂಚಮಕ್ಕೆ ಬಂದ್ಬಿಟ್ಟಿದ್ದಾನೆ ಸೊ ಏನ್ ರಿಸಲ್ಟ್ ಕೊಡ್ತಾನೆ ಅಲ್ವಾ ಈಗ ನೋಡಿ ಗುರು ಯಾರು ಈ ಜಾತಕವಾಗಿ ಗುರು ಬಂದು ತೃತೀಯಾಧಿಪತಿ ಓಕೆ ಗುರು ಬಂದು ಈ ಜಾತಕವಾಗಿ ತೃತೀಯಾಧಿಪತಿ ಓಕೆ ನಿಮ್ಮ ತುಲಾರಾಶಿ ತುಲಾಲಗ್ನದವರಿಗೆ ಗುರು ಬಂದು ತೃತಿ ತೃತ್ಯಾಧಿಪತಿ ಆನಂತರ ಗುರು ಯಾರು ಷಷ್ಟಾಧಿಪತಿ ಷಷ್ಠಾಧಿಪತಿ ಆತನೇ ತೃತೀಯಾಧಿಪತಿ ಆತನೇ ಆದ ನಿಮ್ಮ ನಾಲ್ಕನೇ ಮನೆಗೆ ಮೈನಸ್ ಆಗಿದ್ದಾನೆ ನಾಲ್ಕನೇ ಮನೆಗೆ ಮೈನಸ್ ಆಗಿ ದ್ವಿತೀಯ ಭಾವ ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಹಾಗಾದ್ರೆ ಮುಖ್ಯವಾಗಿ ಏನಾಗುತ್ತೆ ಒಂದು ಜಾಗವನ್ನ ಮಾರಿ ಬೇರೆ ಮನೆ ಅನ್ನೋ ಒಂದು ತೀವ್ರ ಇಚ್ಛೆ ನಿಮ್ಮನ್ನು ಕಾಡುತ್ತೆ ರೈಟ್ ಒಂದು ಜಾಗ ಯಾವ್ದು ತೆಗೆದುಕೊಂಡಿರ್ತೀರಾ ಅಲ್ಲೋ ಯಾವುದೋ ಒಂದು ಜಾಗ ಇರ್ತದೆ ಅಥವಾ ಯಾವುದೋ ಒಂದು ಮನೆ ಇರ್ತದೆ ಅದನ್ನು ಮಾರಿ ಬೇರೆ ತೆಗೆದುಕೊಳ್ಳೋಣ ಬೇರೆ ಮನೆ ಮಾಡೋಣ ಅನ್ನೋ ಒಂದು ತೀವ್ರ ಇಚ್ಛೆಯಲ್ಲಿ ಹೋಗ್ತೀರ ನೀವು ಅದು ಮ್ಯಾನಿಫೆಸ್ಟೇಷನ್ ಕೂಡ ಉಂಟು ಅದು ಆಗಿ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ಮೂರು ತಿಂಗಳೊಳಗಡೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ರೈಟ್ ತಾನೆ ಓಕೆ ಅದರ ಜೊತೆಗೆ ಏನಾಗುತ್ತೆ ಈಗ ಮುಖ್ಯ ರಿಸಲ್ಟ್ ಅದಲ್ಲ ಇದು ಸೆಕೆಂಡರಿ ರಿಸಲ್ಟ್ ಮುಖ್ಯ ರಿಸಲ್ಟ್ ಏನಿರ್ತದೆ ನಿಮ್ಮ ಮೊದಲನೇ ಮಗ ಅಥವಾ ನಿಮ್ಮ ಮೊದಲನೇ ಮಗಳು ಅವರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ಅವರು ಯೋಗ್ಯ ವಯಸ್ಕರಾಗಿದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಅದು ರಿಸಲ್ಟ್ ಓಕೆನಾ ಅರ್ಥ ಇದೆ ನಿಮಗೆ ಏನು ರಿಸಲ್ಟ್ ಇರ್ತದೆ ತುಲಾರಾಶಿ ತುಲಾ ಲಗ್ನದವರಿಗೆ ಅವರ ಮೊದಲನೇ ಮಗ ಯೋಗ್ಯ ವಯಸ್ಕ ಎರಡನೇ ಮೊದಲನೇ ಮಗಳು ಯೋಗ್ಯ ವಯಸ್ಕ ಜ್ಯೇಷ್ಠ ಪುತ್ರ ಪುತ್ರಿ ಯಾರಿದ್ರು ಕೂಡ ಯೋಗ್ಯ ವಯಸ್ಕರಾಗಿದ್ದಾರೆ ಮದುವೆಗೆ ಅವರ ಮದುವೆ ಮಾತುಕತೆಗಳು ಮುಂದುವರಿತವೆ ಅವರ ಮದುವೆ ಮಾತುಕತೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತೀರಾ ಅವರ ಮಾತುಕತೆ ಅವರ ಮದುವೆ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೊಂಡಿರ್ತೀರಾ ಅಥವಾ ಅವರ ಫ್ರೆಂಡ್ಶಿಪ್ ಇರ್ಬೋದು ಅವರಿಗೆ ಪ್ರೀತಿ ಪ್ರೇಮ ಇರ್ಬೋದು ಅದರ ಬಗ್ಗೆ ಚಿಂತೆ ಮಾಡ್ಕೊಳ್ಳಿ ಅವರ ಪಾರ್ಟ್ನರ್ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತೀರ ಇದಂತೂ ಘಟನೆ ಘಟಿಸ್ತದೆ ಇದನ್ನು ನೋಡ್ಕೊಳ್ಳಿ ಓಕೆನಾ ಇದು ಘಟನೆ ಘಟಿಸ್ತದೆ ನಿಮಗೆ ಓಕೆನಾ ಇದು ಮುಖ್ಯ ರೀತಿಯಲ್ಲಿ ಘಟಿಸುವಂಥದ್ದು ಯಾರಿಗೆಲ್ಲ ಆ ಯೋಗ್ಯತೆ ಬಂದಿದೆ ಈಗ ಆ ಯೋಗ್ಯ ವಯಸ್ಸಲ್ಲಿ ಇದ್ದಾರೆ ಅಂದರೆ ಆ ಘಟನೆ ಘಟಿಸುತ್ತೆ ಅಂತ ಇಂಡಿಗೆ ಹಾಗಾದರೆ ತುಲಾರಾಶಿ ತುಲಾ ಅನ್ನೋದ್ರ ಇದರ ಬಗ್ಗೆ ಗಮನಗಡೆ ಒಂದು ಮ ಮನೆ ಕಟ್ಟು ವಿಚಾರದಲ್ಲಿ ಮಾತುಕತೆ ಪ್ರೊಸೀಡ್ ಆಗುತ್ತೆ ಒಂದು ಮನೆ ಮಾಡಿದ್ದೇನೆ ಅಥವಾ ಒಂದು ಜಾಗ ತೆಗೆದುಕೊಂಡು ಏನೋ ಮಾಡಿದೆ ಅದನ್ನು ಮಾರಿ ಮನೆ ಮಾಡಬೇಕು ಆ ಮಾತುಕತೆಗಳು ಪ್ರೊಸೀಡ್ ಆಗ್ತವೆ ನಾನಿಲ್ಲ ಅಂತ ಹೇಳಲ್ಲ ಓಕೆನಾ ಬಟ್ ಅದರ ಜೊತೆಗೆ ಮುಖ್ಯ ರಿಸಲ್ಟ್ ನಿಮ್ಮ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿಗೆ ಮದುವೆ ಆಗುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗಿದ್ದ ಅದರ ಬಗ್ಗೆ ಮಾತುಕತೆ ನಡೆಸಿರಾ ಅಥವಾ ಅವರ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಅಥವಾ ಅವರ ಪ್ರೀತಿ ಪ್ರೇಮದ ಬಗ್ಗೆ ಇರ್ಬೋದು ಅಥವಾ ಬಗ್ಗೆ ಇರ್ಬೋದು ಅಂದರೆ ಓದಿನ ಬಗ್ಗೆ ಅಂದರೆ ಪಾರ್ಟ್ನರ್ನ ಓದಿನ ಬಗ್ಗೆ ಓಕೆನಾ ಪಾರ್ಟ್ನರ್ ಅವರು ಅದರ ಬಗ್ಗೆ ತಲೆಗೆಸ್ಕೊಳ್ತೀರಿ ಅಂತ ಇಂಡಿಕೇಷನ್ ಇದೆ ಖಂಡಿತ ಅದನ್ನು ಮಾಡ್ಕೊಳ್ಳಿ ಏನು ಸಮಸ್ಯೆ ಅಲ್ಲ ಸೊ ವಯಸ್ಕರಾಗಿದೆ ಮದುವೆ ಮಾಡಿಬಿಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೇನಾಗುತ್ತೆ ಹೇಳಿ ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ಯಾರ್ ಮಾತಾಡ್ತಿದ್ರು ಸರ್ ಇಲ್ಲಿಂದ ನವೀನ್ 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 ಅವ್ರ್ ಎಲ್ಲಿಂದ ನವೀನ್ ನವೀನ್ ಅವ್ರು ಎಲ್ಲಿಂದ ಕಾರ್ಕಳ ಓಕೆ ಕಾರ್ಕಳ ಕಾರ್ಕಳ ನವೀನ್ ನವೀನ್ ಎಲ್ಲ ಡಬಲ್ ಡಬಲ್ ಓಕೆನಾ ಸೊ ಭುದ ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಕೊಡ್ತಾ ಇದ್ದಾನೆ ನಿಮಗೆ ಓಕೆ ಪರವಾಗಿಲ್ಲ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಅಲ್ವಾ ಸಮಯ ಸಮಯ ಗೊತ್ತಿಲ್ಲ ಸಮಯ ಗೊತ್ತಿಲ್ಲ ಅಂದ್ರೆ ಹೇಗೆ ಜಾತಕ ನೋಡುದು ನಾನು ಅದಕ್ಕೆ ಹೇಳಿದ್ದು ಬುಧ ಎಫೆಕ್ಟ್ ಆಗಿದೆ ಯಾಕಂದ್ರೆ ಲೆಕ್ಕಾಚಾರನೇ ಗೊತ್ತಿಲ್ಲ ಅಲ್ವಾ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಸಮಸ್ಯೆ ಇದ್ದೇ ಇರ್ತದೆ ಕಾರ್ಯಕ್ಷೇತ್ರ ಫ್ಲಕ್ಚುಯೇಷನ್ ಯಾವತ್ತಿದ್ರು ಕೂಡ ಅದು ಸ್ಟೇಬಲ್ ಆಗಲಿಕ್ಕೆ ಅಷ್ಟು ಸುಲಭ ಅಂತ ಅಲ್ಲ ಯಾಕಂದ್ರೆ ಲೆಕ್ಕಾಚಾರನ ಇಟ್ಕೊಂಡಿಲ್ಲ ನೀವು ರೈಟ್ ಆಗಿ ಗೊತ್ತಾಯ್ತಾ ಸರ್ ಹಾ ಗೊತ್ತಾಯ್ತು ಸೊ ಅದು ಇರ್ತದಲ್ಲ ಪ್ರಾಬ್ಲಮ್ ಹಲೋ ಪ್ರಾಬ್ಲಮ್ ಇರ್ತದಲ್ಲ ಸರ್ ನಾನು ಹೇಳಿದ್ದು ಹಾ ಗೊತ್ತಾಯ್ತು ಆ ಗೊತ್ತಾಯ್ತು ಓಕೆ ಹಾಗಾದ್ರೆ ಬುಧನನ್ನ ಸರಿ ಮಾಡ್ಕೊಳ್ಬೇಕು ಈಗ ಬುಧನನ್ನ ಸರಿ ಮಾಡ್ಕೊಳ್ಳುವ ಏನ್ ಮಾಡ್ಬೇಕು ಅದಕ್ಕಿರುವಂತಹ ಒಂದೇ ಒಂದು ಉಪಾಯ ಬಹಳ ಒಳ್ಳೆ ಉಪಾಯ ಅಂದ್ರೆ ಬೆಳಿಗ್ಗೆ ಎದ್ದು ದುರ್ಗಾ ಸಪ್ತಸತಿಯನ್ನ ಓದುವುದು ಓಕೆನಾ ಅರ್ಧ ಆಯ್ತಾ ಎದ್ದು ಬೆಳಿಗ್ಗೆ ಎದ್ದು ಅದು ಕೂಡ ಸೂರ್ಯೋದಯ ಸಮಯದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ದೇವರ ಎದುರು ಕೂತ್ಕೊಂಡು ದುರ್ಗಾ ಸಪ್ತಶತಿಯನ್ನ ಏಕಮ ಏಕ ಮನಸ್ಸಿಂದ ಪಠನೆ ಮಾಡಬೇಕು ಆಗ ಬುಧ ಚೆನ್ನಾಗಿದೆ ಇಲ್ಲಾಂದ್ರೆ ನಿಮಗೆ ಬುಧನಿಂದ ಏನೆಲ್ಲ ಬರಬೇಕು ಬುಧನಿಂದ ನಿಮಗೆ ಭೂಮಿ ವಿಚಾರ ಸಮಸ್ಯೆ ಬರ್ತದೆ ಮದುವೆ ವಿಚಾರ ಸಮಸ್ಯೆ ಬರ್ತದೆ ಒಡ ಹುಟ್ಟಿದ ಸಮಸ್ಯೆ ಬರ್ತದೆ ಯಾವಾಗ ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಆವಾಗ ಯಾವಾಗೆಲ್ಲ ದ್ವಿಮುಖರಾಗಿ ಬಿಡ್ತೀರಾ ನಿಮಗೆ ಗೊತ್ತಿರೋದಿಲ್ಲ ಟ್ರಾವೆಲ್ ಮಾಡಿ ಏನು ಮಾಡಬೇಕು ಎಲ್ಲಿಗೆ ಟ್ರಾವೆಲ್ ಮಾಡಿ ಒಂದು ಕೂಡ ಗೊತ್ತಾಗೋದಿಲ್ಲ ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮನೆಯಲ್ಲಿ ಕ್ರಿಯೇಟ್ ಆಗ್ತವೆ ನಿಮಗೆ ಅರ್ಥ ಆಯ್ತಾ ಸರ್ ಅತ್ತೆ ಹಾ ಹಾಗಾದ್ರೆ ನಾನು ಹೇಳಿದ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಬರೇ ಒಂದು ದುರ್ಗಾ ಸಪ್ತಶತಿಯನ್ನ ಬೆಳಿಗ್ಗೆ ಎದ್ದು ಸೂರ್ಯೋದಯ ಸಮಯದಲ್ಲಿ ಪಠನೆ ಮಾಡುದು ಸ್ನಾನಾದಿಗಳನ್ನು ಮಾಡಿಕೊಂಡು ಮುಗಿ ಫಿನಿಶ್ ನೀವು ಚೆನ್ನಾಗಿರ್ತೀರ ಯಾವುದೇ ಸಮಸ್ಯೆ ಇಲ್ಲ ಯಾಕಂದ್ರೆ ಬುಧ ಎಫ್ಲೆಕ್ಟ್ ಆಗಿದ್ದಾನೆ ಬುಧ ತೊಂದರೆ ಕೊಡ್ತಾ ಇದ್ದಾನೆ ಅದರಿಂದಲೇ ಪ್ರಾಬ್ಲಮ್ ಬರ್ತಾ ಉಂಟು ಯಾವಾಗಲೂ ಕಾರ್ಯಕ್ಷೇತ್ರ ವೇರಿಯೇಷನ್ ನಲ್ಲಿ ಇರ್ತದೆ ತುಂಬಾ ಖಂಡಿತ ಅಲ್ಲ ಇರ್ತದಲ್ವ ಸರ್ ಹೌದು ಹಾ ರೈಟ್ ಈಗ ಗೊತ್ತಾಯ್ತು ಬೇರೆ ಏನೇನು ಬೇಕಾಗಿಲ್ಲ ಒಳ್ಳೆದಾಗ ಸರ್ ಹೋಗಿ ಕಾರ್ಯ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನಿಮ್ಮ 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 ಮಾತುಕತೆ ಕಥೆ ಹೇಳುತ್ತಲ್ಲೋ ನಿಮ್ಮಲ್ಲಿ ಏನು ಉಂಟು ಅಂತ ಅಂತ ಪರಿಚಯ ಅದಕ್ಕೋಸ್ಕರ ನಾನು ಹೇಳಿದ ಟೆಕ್ನಿಕ್ ಫಾಲೋ ಮಾಡಿದಾಗ ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡ್ತದೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನೆಲ್ಲ ಒಂದು ಕೆಲವೆಲ್ಲ ಗ್ರಹಗಳು ಹೇಗೆ ಫಲ ಕೊಡ್ತವೆ ಅಥವಾ ಗ್ರಹಗಳಿಗೆ ಸಮ ಏನೆಲ್ಲ ರಿಮಿಡಿ ಅದನ್ನೆಲ್ಲ ಕೇಳಿಸಿಕೊಂಡ್ರೆ ನಿಮ್ಮ ತಲೆದಿರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೀವೇನಿಸ್ತೀರಾ ಏ ಇಷ್ಟಿಷ್ಟು ಸಣ್ಣ ವಿಚಾರದಲ್ಲಿ ಏನು ಅದು ಪ್ಲಾನೆಟರಿ ಪೊಸಿಷನ್ ಚೆನ್ನಾಗಿ ಆಗ್ತದೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನಿಮಗೆ ಗೊತ್ತಿಲ್ಲ ಅದು ಹೇಗೆ ಈಗ ಒಂದು ನಿಮ್ಮ ಮಕ್ಕಳಿಗೆ ಸಮಸ್ಯೆ ಉಂಟು ಮಗನಿಗೆ ಸಮಸ್ಯೆ ಉಂಟು ಮಗಳಿಗೆ ಸಮಸ್ಯೆ ಉಂಟು ಅದನ್ನಲ್ಲಿ ಹೇಗಪ್ಪ ಸರಿ ಮಾಡುದು ಹೆಂಡತಿಗೆ ಸಮಸ್ಯೆ ಉಂಟು ತಾಯಿಗೆ ಸಮಸ್ಯೆ ಉಂಟು ತಂದೆಗೆ ನೋಡಿ ಅದನ್ನೆಲ್ಲ ಇಲ್ಲಿ ಹಾಗಿಲ್ಲ ನಾನು ಪರ್ಸನಲ್ ಬಂದಾಗ ಡೆಫಿನೆಟ್ ಆಗಿ ಟೆಕ್ನಿಕ್ಸ್ ಗಳನ್ನು ಹೇಳಿಕೊಡಬಲ್ಲ ಹಾಗೇನಾಗುತ್ತೆ ಆ ಗ್ರಹಗತಿಗಳು ಏನು ಗ್ರಹಗಳು ಏನು ನೆಗೆಟಿವ್ ಅನ್ನು ಬಿಟ್ಟು ಪಾಸಿಟಿವ್ ಟರ್ನ್ಔಟ್ ಆಗಲಿಕ್ಕೆ ಟರ್ನ್ಔಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೇವೆ ಬಹಳ ಫೇವರ್ದ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಸಿಕ್ಕೇ ಸಿಗುತ್ತಪ್ಪ ನಾವು ಅದನ್ನು ಫಾಲೋ ಮಾಡ್ತೇವೆ ಅಲ್ಲ ನೀವು ಫಾಲೋ ಮಾಡಿದೀವಿ ನೀವು ಗೆದ್ದು ಗೆದ್ದೆ ಬಿಡ್ತೀರಾ ಗೆದ್ದೆ ಗೆಲ್ತೀರಿ ಒಳ್ಳೆ ರಿಸಲ್ಟ್ ಓಕೆನಾ ರೈಟ್ ಈಗ ತುಲಾ ಲಗ್ನ ತುಲಾರಾಶಿಯವರಿಗೆ ಸಂಬಂಧ ಈಗ ಗೊತ್ತಾಯ್ತು ರಾಶಿ ತುಲಾ ಲಗ್ನದವರಿಗೆ ಮೇನ್ ರಿಸಲ್ಟ್ ಏನಪ್ಪ ಇರ್ತದೆ ಅದರ ಬಗ್ಗೆ ಗೊತ್ತಾಯ್ತು ನಿಮಗೆ ರೈಟಾ ಇನ್ನು ಯಾರಿಗೆಲ್ಲ ರಾಶಿ ತುಲಾ ಲಗ್ನದಲ್ಲಿ ಮದುವೆ ಆಗಿರ್ತದೆ ಅವರಿಗೆ ಮಕ್ಕಳ ವಿಚಾರದಲ್ಲಿ ಓಕೆನಾ ಮಕ್ಕಳು ಮಕ್ಕಳು ಸಾಧ್ಯತೆಗಳು ತೀರಾ ಜಾಸ್ತಿ ಮದುವೆ ಆಗಿದೆ ಮಕ್ಕಳಿಗೆ ಪ್ರಯತ್ನ ಓಕೆ ನೋ ಪ್ರಾಬ್ಲಮ್ ಅದರಲ್ಲಿ ಮಕ್ಕಳಂತೂ ಆಗಿ ಆಗ್ತದೆ ಅದರಲ್ಲಿ ಸಮಸ್ಯೆ ಇಲ್ಲ ಬಟ್ ಇದರಲ್ಲಿ ಇನ್ನೂ ಒಂದು ಮಾತುಂಡ ಏನಂದ್ರೆ ಗುರು ಬಂದು ನಿಮ್ಮ ಆರನೇ ಮನೆ ಅಧಿಪತಿ ರೋಗರುಣ ರಿಪುವಿನ ಅಧಿಪತಿ ಪಂಚಮದಲ್ಲಿ ಬಂದಿದ್ದಾನೆ ಹಾಗಾದ್ರೆ ಪಂಚಮದ ಯಾರು ಪಂಚಮದ ಸ್ನೇಹಿತರು ರೋಗ ಋಣ ಅಧಿಪತಿ ಅಲ್ಲಿ ಬಂದು ಹಾಗಾದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಲ್ಲಿ ತೊಂದರೆಗಳಾಗ್ಬೋದಲ್ವಾ ಈಗ ಆರನೇ ಮನೆ ಅಧಿಪತಿ ಆತ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ರೋಗರ ರಿಪುವಿನ ಅಧಿಪತಿ ಕೂಡ ಆತನೇ ಹಾಗಾದರೆ ನಿಮ್ಮ ಆರೋಗ್ಯದಲ್ಲಿ ನೋಡ್ಕೊಳ್ಬೇಕು ಹೊಟ್ಟೆಗೆ ಸಂಬಂಧ ಂತಹ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅದು ಕೂಡ ಹೆಂಗಸರಿಗಾದ್ರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಯಾಕಂದ್ರೆ ಇದು ಅಧಿಪತಿ ತನ್ನಿಂದ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಅಲ್ವಾ ಶನಿ ಇಲ್ಲಿದ್ದಾನೆ ಹೋಗ್ತಾ ಇದ್ದಾನೆ ರೈಟ್ ಗೊತ್ತಾಗುತ್ತೆ ನಿಮಗೆ ಹಾಗಾದ್ರೆ ಇಲ್ಲಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಷನ್ ಇದೆ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟು ಅದರ ಜೊತೆಗೆ ಸ್ನೇಹಿತರ ಜೊತೆಗೆ ಯಾವುದೇ ಕಾರಣಕ್ಕೂ ಹಣಕಾಸಿನ ವಿಚಾರದಲ್ಲಿ ಲೇನಾದನ ಮಾಡಬೇಡಿ ಸೊ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಆಗುತ್ತೆ ಅವರ ಹಣಕಾಸಿನ ವಿಚಾರನ ಇಟ್ಕೊಂಡು ನಿಮಗೆ ನಿಮ್ಗೆ ಏನು ಮಾಡ್ತಾರೆ ನೋಡಿ ಇದು ಸ್ನೇಹಿತರು ಅಲ್ವಾ ಅದರ ಎರಡನೇ ಮನೆ ಬಂದು ಅದು ಅವರ ಹಣಕಾಸು ರೈಟಾ ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗಿ ಅವರ ಜೊತೆಗೆ ಮತ ಉಂಟಾಗುವಂಥ ಸಾಧ್ಯತೆಗಳು ಜಗಳಾಗುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಸ್ನೇಹಿತರಿಗೆ ಹಣಕಾಸುಗಳನ್ನು ಕೊಡ್ಲಿಕ್ಕೆ ಹೋಗಬೇಡಿ ಅನ್ನ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ರೈಟ್ ಸೊ ಇದನ್ನೆಲ್ಲ ಟೆಕ್ನಿಕನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಓಕೆನಾ ಇನ್ನು ಗುರು ಏನು ಮಾಡ್ತಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ಆತ ಲಾಭಸ್ಥಾನ ನೋಡ್ತಾ ಇದ್ದೇನೆ ಹಾಗಾದ್ರೆ ಲಾಭಸ್ಥಾನ ಕ್ಲೆನ್ಸಿಂಗ್ ಮಾಡ್ತಾರೆ ಇನ್ನೇನು ಕ್ಲೆನ್ಸಿಂಗ್ ಮಾಡ್ತಾನೆ ಅಥವಾ ಮಾಡಲ್ಲ ಏನಾಗುತ್ತೆ ಇನ್ನು ತುಲಾ ತುಲಾ ಈಗ ಮುಗೀತಾ ಉಂಟು ಓಕೆ ಮಕರ ಕುಂಭ ಮೀನ ಸೊ ಇದನ್ನು ಮುಂದಿನ ವಾರದಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಪರವಾಗಿಲ್ಲ ಅಂತೇಳಿ ಸಮಯ ಮೀರ್ತಾಂಟು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿ ವಾಲ್ ಟ್ವೆಂಟಿ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ